ನಮಸ್ಕಾರ ನಿಮ್ಮ ಜೊತೆ ಇದೆ ನೆಟ್ವರ್ಕ್ ಏಟೀನ್ ನೀವು ನೋಡ್ತಿದ್ರಾ ನ್ಯೂಸ್ ಏಟೀನ್ ನಾನು ನಿಖಿಲ್ ಜೋಶಿ ರಾಜಕೀಯ ಅಂಗಣದಲ್ಲಿ ಪಕ್ಷಗಳ ಪಡಸಾಲಿನಲ್ಲಿ ಚುನಾವಣೆ ಸಮೀಪಿಸುತ್ತಿರುವ ಈ ಸಂದರ್ಭದಲ್ಲಿ ಚುನಾವಣಾ ಚದುರಂಗ ಅನ್ನೋ ಆಟದಲ್ಲಿ ಯಾವ ಪಕ್ಷ ಯಾವ ನಾಯಕ ಯಾವ ರೀತಿಯ ನಡೆ ನಿರ್ಧಾರ ಮಾಡಿದ್ದಾರೆ ಅದರ ಪ್ರಭಾವ ಪರಿಣಾಮ ಮುಂಬರುವ ಚುನಾವಣೆ ಮೇಲೆ ಹೇಗಿರುತ್ತೆ ಸಮಗ್ರ ವರದಿ ವಿಶೇಷ ವಿಶ್ಲೇಷಣೆ ಈಗ ಚದುರಂಗ ಹೆಡ್ಲೈನ್ಸ್ ಅಶೋಕ್ ಮೇಲೆ ಸಿಟ್ಟು ಸಂಧಾನಕ್ಕೂ ಡೋಂಟ್ ಕೇರ್ ರಥಯಾತ್ರೆಯಿಂದ ಅರ್ಧಕ್ಕೆ ಹೊರಟ ಸೋಮಣ್ಣ ದಿನೇ ದಿನೇ ದೊಡ್ಡದಾಗ್ತಿದ್ಯಾ ಬಿಜೆಪಿ ಜೊತೆಗಿನ ಮುನಿಸು ಚುನಾವಣೆ ಸಮೀಪಿಸುತ್ತಿದ್ದಂತೆ ಎಲೆಕ್ಷನ್ ಆಪರೇಷನ್ ಬಿಜೆಪಿ ಮಾಜಿ ಶಾಸಕರಿಗೆ ಕಾಂಗ್ರೆಸ್ ಗಾಳ ಮೂರು ಪಕ್ಷಗಳಿಂದಲೂ ನಡೀತಿದೆ ತೆರೆಮೆರೆ ಸರ್ಕಸ್ ಬಿಜೆಪಿಗೆ ಬಿಸಿ ತುಪ್ಪವಾದ ಮಾಡಾಳ್ ವಿರೂಪಾಕ್ಷಪ್ಪ ಡ್ಯಾಮೇಜ್ ಕಂಟ್ರೋಲ್ಗೆ ಉಚ್ಚಾಟನೆ ಅಸ್ತ್ರ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಕಿತ್ತು ಒಗೆಯಲು ಕೇಂದ್ರ ಸಮಿತಿ ಶಿಫಾರಸು ಮೊದಲನೇದಾಗಿ ಮೊನ್ನೆ ಜನಸಂಕಲ್ಪ ಯಾತ್ರೆ ಶುರುವಾಗಿದ್ದು ಚಾಮರಾಜನಗರ ಬಂದಿದ್ದು ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾ ಚಾಮರಾಜನಗರದಲ್ಲಿ ನಡೆಯುತ್ತೆ ಅಂದರೆ ಅದಕ್ಕೆ ಒಂದು ಎರಡು ಮೂರು ರೀತಿಯ ಕಾರಣಗಳನ್ನ ನಾವು ತಕ್ಷಣಕ್ಕೆ ಯೋಚನೆ ಮಾಡಿ ಉಲ್ಲೇಖನೆ ಮಾಡ್ಬಿಡು ಏನು ಒಂದು ಒಂದು ಹಳೆ ಮೈಸೂರು ಭಾಗ ಇನ್ನೊಂದು ಬಲಿಷ್ಠಗೊಳಿಸಬೇಕಾಗಿದೆ ಬಿಜೆಪಿ ನ ವಿಜಯ ಸಂಕಲ್ಪ ಅನ್ನೋ ಒಂದು ಸ್ಲೋಗನ್ ಜೊತೆಗೆ ಜನರ ಮಧ್ಯೆ ಹೋದಾಗ ಒಂದು ರೀತಿಯಲ್ಲಿ ಮನಸ್ಸನ್ನ ಪರಿವರ್ತಿಸುವಂತ ಅವಕಾಶವನ್ನ ಬಿಜೆಪಿ ತನ್ನಲ್ಲೇ ತಾನು ಕಾಪಾಡ್ಕೊಳ್ತಾ ಒಂದು ಭಾಗ ಚಾಮರಾಜನಗರದಲ್ಲಿ ನಡೆಯುತ್ತೆ ಜಿಲ್ಲೆ ಉಸ್ತುವಾರಿ ಸಚಿವರೇ ಬರಲಿಲ್ಲ ಅಂದ್ರೆ ಗಮನ ಸೆಳೆಯೋದಿಲ್ವಾ ಯಾವ ಯಾವ ರೀತಿಯ ಚರ್ಚೆಗೆ ಇದು ಗ್ರಾಸವಾಗುತ್ತೆ ಚುನಾವಣೆ ಸಮೀಪಿಸುತ್ತಿದ್ದಂತೆ ಬಿಜೆಪಿಯಲ್ಲಿ ಭಿನ್ನಮತದ ಬೆಂಕಿ ವಿಜಯ್ ಸಂಕಲ್ಪ ಯಾತ್ರೆಗೂ ಚಕ್ಕರ್ ಹಾಕಿದ್ದಂತ ಸೋಮಣ್ಣ ಇವತ್ತು ಮತ್ತೊಮ್ಮೆ ಮುನಿಸು ನಿಜ ಬಟ್ ಆ ಮುನಿಸಿನ ಮುಚ್ಚಿಟ್ಕೊಳ್ಳೋಂತ ಪ್ರಯತ್ನನು ಮಾಡಲಿಲ್ಲ ಅರ್ಧ ದಾರಿಗೆ ಹೊರಟೆ ಬಿಟ್ರು ದಿನೇ ದಿನೇ ಹೆಚ್ಚಾಗ್ತಿದ್ಯಾ ಅವರಿಗೆ ಬಿ ಜೆ ಯ ಒಂದು ಮುನಿಸು ಇದು ಪಕ್ಷದ ಮೇಲ ಅಥವಾ ಪಕ್ಷದ ಕೆಲವು ನಾಯಕರ ಮೇಲ ಪಕ್ಷದಿಂದ ಪಕ್ಷದ ಮುಂದೆ ಅವರು ಇಟ್ಟಿರುವಂತಹ ಬೇಡಿಕೆಗೆ ಸಂಬಂಧಪಟ್ಟಿದ್ದ ಮುಂದಿನ ಚುನಾವಣೆಗೆ ಸಂಬಂಧಪಟ್ಟಿದ್ದ ಇವರು ಕೂಡ ಎಪ್ಪತ್ತೈದರ ವಯಸ್ಸನ್ನ ದಾಟ್ತಿರುವಂತಹ ಈ ಸಂದರ್ಭದಲ್ಲಿ ಅವ್ರಿಗೇನಾದ್ರು ಟಿಕೆಟ್ ಕೊಡೋದಿಲ್ಲ ಕೊಟ್ಟರು ಹೀಗೆ ಹಾಗೆ ಅಂತ ಷರತ್ತುಗಳನ್ನ ಹಾಕಿದ್ಯಾ ಪಕ್ಷ ಅಥವಾ ಪಕ್ಷದ ಮುಂದೆ ಇವರೇ ಏನಾದರೂ ಷರತ್ತ ಇಟ್ಟಿದಾರ ನಾನ್ ಮಾತ್ರ ಅಲ್ಲ ನನ್ನ ಮಗನಿಗೂ ಟಿಕೆಟ್ ಕೊಡಬೇಕು ಅಂತ ಮುನಿಸಿಗೆ ಕಾರಣಗಳು ಒಂದು ಹುಡ್ಕ ಹೋದ್ರೆ ಇಲ್ಲಿ ಮೂರು ಸಿಕ್ತಿದ್ಯಾ ಅಂತ ಆರ್ ಅಶೋಕ್ ಅವ್ರಿಗೆ ಪ್ರಶ್ನೆ ಕೇಳಲಾಯ್ತು ಸರ್ ನೀವು ಅವರು ಇಬ್ರು ಭಾಗವಹಿಸ್ಬೇಕಾಗಿತ್ತು ಇಬ್ರು ದಕ್ಷಿಣ ಬೆಂಗಳೂರಿನ ಹಿರಿಯ ನಾಯಕರು ಅನುಭವಿ ರಾಜಕಾರಣಿಗಳು ಸಚಿವರಾಗಿ ಕೆಲಸ ಮಾಡ್ತಿದ್ದೀರಿ ಶಾಸಕರಾಗಿ ದಶಕಗಳ ಅನುಭವ ಇದೆ ಅಂತ ಕೇಳಿದಾಗ ಅಶೋಕ್ ಅವರು ಹೇಳಿದ್ರು ಕೇಳಿ ನಮ್ಮ ವಿ ಸೋಮಣ್ಣ ಅವ್ರನ್ನ ನೀವು ಚಾಮರಾಜನಗರಕ್ಕೋ ವಿಜಯನಗರಕ್ಕೋ ಇನ್ನೊಂದಕ್ಕೋ ಹೋಲ್ಸ್ಬೇಡಿ ಅವರು ಅವರು ಇಡೀ ಕರ್ನಾಟಕದ ಫಿಗರ್ ಅವರು ಕರ್ನಾಟಕದ ಮೂಲೆ ಮೂಲೆಗಳು ಯಾವ ಮಠ ಹೇಳಿ ಬಾಗಿಲು ತೆಗೆಸಿ ಅಂತ ಇಲ್ಲ ಅಂತ ಶಕ್ತಿ ಇರೋಂತ ಪ್ರಭಾವಿ ನಾಯಕರು ಸೋಮಣ್ಣ ಡೈಲಿ ಟಚ್ ಅಲ್ಲಿ ಇರ್ತೀರಿ ಬೆಳಗ್ಗೆ ಸಾಯಂಕಾಲ ಅವ್ರಿಗೆ ನಮ್ ಜೊತೆ ಮಾತಾಡಿಲ್ಲ ಅಂದ್ರೆ ಊಟ ಸೇರಲ್ಲ ಅಂದ್ರೆ ಊಟ ಸೇರಲ್ಲ ಅಲ್ಲ ಊಟ ಸೇರಲ್ಲ ಸರಿ ತಿಂಡಿ ಸ್ನಾಕ್ಸ್ ಸೇರ್ಬೋದಾ ಅಥವಾ ಬೇರೆ ಏನಾದ್ರು ಸೇರುತ್ತಾ ಅಂತ ಪ್ರಶ್ನೆ ಇರೋದು ಒಂದು ಬಾರಿ ಆಗಿದ್ರೆ ಸರಿ ಚಾಮರಾಜನಗರದ ಜಿಲ್ಲಾ ಉಸ್ತುವಾರಿ ಸಚಿವರು ಆಯ್ತು ಸೀಮಿತ ಮಾಡಬೇಡಿ ಅಂತ ಅಶೋಕ್ ಅವರು ಏನ್ ಹೇಳ್ತಿದ್ದಾರೆ ಆ ಮಾತಿನ ಪ್ರಕಾರನೇ ಹೋಗೋಣ ರಾಷ್ಟ್ರೀಯ ಅಧ್ಯಕ್ಷರು ಬಂದ್ರು ಶಿಷ್ಟಾಚಾರ ಅನ್ನೋದಿಲ್ವಾ ಶಿಸ್ತಿನ ಪಕ್ಷದಲ್ಲಿ ಇದ್ರ ಬಗ್ಗೆ ಎಲೆಕ್ಷನ್ ರೌಂಡ್ ಟೇಬಲ್ನಲ್ಲಿ ಒಂದು ವಿಶ್ಲೇಷಣೆಗಾಗಿ ನನ್ನ ಜೊತೆ ಇವತ್ತು ಪೃಥ್ವಿ ಇದ್ದಾರೆ ನನ್ನ ಸಹೋದ್ಯೋಗಿ ನಿರೂಪಕರಾದ ಪೃಥ್ವಿ ಅವರು ನಮಸ್ಕಾರ ಪೃಥ್ವಿ ಇನ್ನು ಔಟ್ಪುಟ್ ಎಡಿಟರ್ ಆದ ಮಧು ಅವರು ಕೂಡ ನಮಸ್ಕಾರ ಮಧು ಸ್ವಾಗತ ನೀವಿಬ್ಬರಿಗೂ ಮಧು ಚಾಮರಾಜನಗರ ನಿಮ್ಮೂರೇ ನಿಮಗೆ ಅಂಥದ್ದು ಅಲ್ಲಿ ಬಿ ಜೆ ಪಿಯ ಸ್ಥಾನಮಾನ ಪ್ರಭಾವ ಇವತ್ತಿಗೇನಿದೆ ಇಲ್ಲಿ ಗೆಲುವಿನ ಮೂಲಕ ಯಾವ ರೀತಿಯ ಒಂದು ಸಂದೇಶವನ್ನು ಕೊಡ್ಬೋದು ಹಳೇ ಮೈಸೂರು ಲೆಕ್ಕಾಚಾರಿಕದಲ್ಲಿ ಚಾಮರಾಜನಗರ ಜಿಲ್ಲೆ ಯಾವ ಪಾತ್ರ ನಿಭಾಯಿಸ್ತಿದೆ ಸೋಮಣ್ಣ ಅವರು ಉಸ್ತುವಾರಿ ಸಚಿವರಿದ್ದಾರೆ ಅಲ್ಲಿ ಏನೇನು ಆಗ್ತದೆ ನಿಮಗೂ ಗೊತ್ತಿದೆ ಅಲ್ಲಿ ರುದ್ರೇಶ್ ಅನ್ನೋರು ಕೂಡ ಈಗ ಟಿಕೆಟ್ ಓಡಾಡ್ತಿರುವಂಥದ್ದು ರುದ್ರೇಶ್ ಅವರು ಯಡಿಯೂರಪ್ಪ ಅವರ ಆಪ್ತ ವಿಜೇಂದ್ರ ಅವರ ಆಪ್ತ ಇಷ್ಟೆಲ್ಲಾದ್ರ ನಡುವೆ ವಿಜೇಂದ್ರ ಅವ್ರಿಗೂ ಸೋಮಣ್ಣ ಅವ್ರಿಗೂ ಏನೋ ಒಂದು ಮುನಿಸಿದೆ ಅಂತ ಇಲ್ಲಿವರೆಗೂ ನಾವು ಅದನ್ನ ನಂಬ್ಕೊಂಡಿದ್ವಿ ಇವತ್ತು ನೋಡಿದ್ರೆ ಅಶೋಕ್ ಅವ್ರು ಇದ್ದಂಥ ಕಾರ್ಯಕ್ರಮದಲ್ಲೇ ಸೋಮಣ್ಣ ಇಲ್ಲ ಅಂದ್ರೆ ಈ ಒಳ ಜಗಳ ಅನ್ನೋದು ಬರೀ ಕಾಂಗ್ರೆಸ್ಗೆ ಸೀಮಿತವಾದಂಥ ವಿಷಯ ಅಲ್ಲ ಅಥವಾ ಜೆ ಡಿ ಎಸ್ಗೆ ಮಾತ್ರ ಸೀಮಿತವಾದಂಥ ವಿಷಯ ಅಲ್ಲ ಇದು ಸರ್ವ ಪಕ್ಷಗಳ ಒಂದು ಸಮಸ್ಯೆ ಅಂತ ಪಕ್ಷಗಳ ಸಮಸ್ಯೆ ಅನ್ನೋದಕ್ಕೆ ಈಗ ಆಗಿರೋವಂಥ ಏನೋ ಘಟನೆ ಪ್ರಹಸನನೇ ಸಾಕ್ಷಿ ಅದು ನೀವು ಹೇಳಿದಂತೆ ಏನು ಸೋಮಣ್ಣ ಅವರ ಮತ್ತು ವಿಜೇಂದ್ರ ಅವರ ಒಂದು ಏನು ಆ ಒಂದು ಆಯಾಮವನ್ನು ನೋಡೋದಾದರೆ ಇದೇನು ಇವತ್ತು ಮೊನ್ನೆದಲ್ಲ ಏನಿವರು ಮೈಸೂರು ಉಸ್ತುವಾರಿ ಆಗಿದ್ದಂತಹ ಸಂದರ್ಭದಲ್ಲಿ ದಸರಾ ಅಚ್ಚುಕಟ್ಟಾಗಿ ಬಂತು ಅಂತ ಏನು ಒಪಿನಿಯನ್ ಬಂತು ಆ ಒಪೀನಿಯನ್ ಬಂದ ಸ್ವಲ್ಪ ದಿನದಲ್ಲೇ ಅವರ ಉಸ್ತುವಾರಿ ಬದಲಾವಣೆ ಆಗುತ್ತೆ ಚಾಮರಾಜನಗರಕ್ಕೆ ಹೋಗ್ತಾರೆ ಚಾಮರಾಜನಗರದಲ್ಲಿ ತಮ್ಮದೇ ಆದಂಥ ಒಂದು ಕಾರ್ಯಚಟುವಟಿಕೆಗಳನ್ನು ಮಾಡ್ತಿರುವಂಥ ಹಂತದಲ್ಲಿ ಅಲ್ಲಿ ರುದ್ರೇಶ್ ಅವರು ಎಂಟ್ರಿ ಆಗ್ತಾರೆ ರುದ್ರೇಶ್ ಯಾರು ವಿಜೇಂದ್ರ ಅವರು ಆಪ್ತ ಸೊ ಚಾಮರಾಜನಗರದಲ್ಲಿ ತಾನು ನಿಂತು ಒಂದು ವೇಳೆ ವಯಸ್ಸಿನ ಆಧಾರದಲ್ಲಿ ನನಗೆ ಈ ಒಂದು ಟಿಕೆಟ್ ವಿಚಾರದಲ್ಲಿ ಸಂಘರ್ಷಗಳು ಒತ್ತಡಗಳು ಸೃಷ್ಟಿಯಾದರೆ ಚಾಮರಾಜನಗರದಲ್ಲಿ ನಾನು ನಿಂತು ನನ್ನ ಕ್ಷೇತ್ರದಲ್ಲಿ ಮಗನ ನಿಲ್ಲಿಸೋಣ ಅನ್ನುವಂಥ ಒಂದು ಫಾರ್ಮುಲಾ ಏನಿತ್ತು ಆ ಫಾರ್ಮುಲಾ ಇನ್ನೂ ಬೀಜ ಬಿತ್ತು ಸಂದರ್ಭದಲ್ಲೇ ಅಲ್ಲಿ ರುದ್ರೇಶ್ ಅವರು ಏನು ಪ್ರತ್ಯಕ್ಷ ಆಗಿರ್ತಾರೆ ರೈಟ್ ಸೊ ಅಲ್ಲಿ ಆಬ್ವಿಯಸ್ ಏನು ಯಾರು ಬಂದರು ಯಾಕೆ ಬಂದರು ಅನ್ನೋವಂಥ ಚರ್ಚೆಗಳು ಶುರುವಾಗ್ತಿರೋ ಸಂದರ್ಭದಲ್ಲಿ ಇನ್ನು ಅದರ ಮಧ್ಯ ತುಮಕೂರಲ್ಲಿ ನಡೆದಂಥ ಸಿದ್ಧಗಂಗಾ ಮಠ ಸಿದ್ಧಗಂಗಾ ಮಠದ ಕಾರ್ಯಕ್ರಮ ಅಂತಂದರೆ ಸಿದ್ಧಗಂಗಾ ಮಠಕ್ಕೆ ದೊಡ್ಡ ಸ್ವಾಮೀಜಿ ಅವರು ಇದ್ದಂಥ ಸಂದರ್ಭದಿಂದ ಇವತ್ತಿನವರೆಗೂ ಸೋಮಣ್ಣ ಅವರ ಒಂದು ಸಂಪರ್ಕ ಸಂಬಂಧ ಹೇಗಿದೆ ಅನ್ನೋಂಥದ್ದು ಎಲ್ಲರಿಗೂ ಗೊತ್ತು ಯಡಿಯೂರಪ್ಪ ಅಥ್ವಾ ಯಡಿಯೂರಪ್ಪ ನಂತರ ಯಾರಾದರೂ ಇದ್ದರೆ ಸೋಮಣ್ಣ ಅವರು ಈಗ ಅಶೋಕ್ ಅವ್ರ ಮಾತೆಲ್ಲ ಹೇಳಿದ್ರು ರಾಜ್ಯದ ಯಾವ ಮಠಕ್ಕೆ ಎಷ್ಟೊತ್ತಲ್ಲಿ ಹೋದರೂ ಕೂಡ ಬಾಗಿಲು ತಗ್ಸುವಂಥ ಶಕ್ತಿ ಇದೆ ಅಂತ ಅಂಥ ಒಂದು ಪ್ರಭಾವಿ ನಾಯಕ ಅನ್ನೋದೇ ಆದರೆ ಅವರು ಒಪ್ಪೋದಾದರೆ ಅವತ್ತಿನ ಅನಿವಾರ್ಯತೆಗಳಿಗೂ ಅವಶ್ಯಕತೆಗಳಿಗೂ ಯಾಕೋ ಆದರೆ ವಿಜೇಂದ್ರ ಅವರಿಗೆ ಉಸ್ತುವಾರಿ ಕೊಟ್ಟರು ಆ ಕಾರ್ ಅಮಿತ್ ಶಾ ಅವರು ಬಂದಂಥ ಕಾರ್ಯಕ್ರಮದ ಉಸ್ತುವಾರಿ ಸೊ ಅಲ್ಲೇನು ಸಂದೇಶ ಪಾಸಾಯಿತು ಮತ್ತು ಉಸ್ತುವಾರಿ ಏನು ಮೈಸೂರಿನ ಉಸ್ತುವಾರಿ ಬದಲಾವಣೆ ಆದಂಥ ಸಂದರ್ಭ ಏನು ಪಾಸಾಯಿತು ಸಂದೇಶ ಮತ್ತು ರುದ್ರೇಶ್ ಅವರು ಬಂದಂಥ ಸಂದೇಶ ಏನು ಪಾಸಾಯಿತು ಜೊತೆಗೆ ನಾನು ಇಲ್ಲಿ ಉಸ್ತುವಾರಿ ಸಚಿವ ಆಗಿರುವಂಥ ಸಂದರ್ಭದಲ್ಲಿ ಈಶ್ವರಪ್ಪ ಅವರಿಗೆ ಅದರ ಏನು ಜವಾಬ್ದಾರಿಯನ್ನು ಯಾತ್ರೆಯ ಸಂ ಏನು ಜವಾಬ್ದಾರಿಯನ್ನು ಕೊಡುವಂಥ ಅಲ್ಲಿಂದ ಇಂಪೋರ್ಟ್ ಮಾಡುವಂಥ ಅವಶ್ಯಕತೆ ಇತ್ತ ಇಲ್ಲಿರುವ ಇರುವಾಗ ಅನ್ನೋಂಥ ಒಂದು ಅವರ ಸಹಜ ಪ್ರಶ್ನೆ ಏನಿದೆ ಆ ಸಹಜ ಪ್ರಶ್ನೆ ಬರೀ ಚಾಮರಾಜನಗರಕ್ಕಷ್ಟೇ ಅಥವಾ ಆ ರಥಯಾತ್ರೆಗಷ್ಟೇ ಸೀಮಿತ ಆಗಿಲ್ಲ ಪಕ್ಷದ ಒಳಗಡೆ ನಡೀತಿರುವಂಥ ಲೆಕ್ಕಾಚಾರಗಳು ಏನು ಯಡಿಯೂರಪ್ಪನವರು ಕೆ ಜೆ ಪಿ ಕಟ್ಟುವಂಥ ಸಂದರ್ಭದಲ್ಲಿ ಒಂದಷ್ಟು ಲಿಂಗಾಯತ ನಾಯಕರುಗಳನ್ನು ಪಕ್ಷದಿಂದ ಕರ್ಕೊಂಡು ಹೋಗಬೇಕು ಅಂತ ಏನು ಲೆಕ್ಕಾಚಾರ ಆಗಿತ್ತು ಆ ಸಂದರ್ಭದಲ್ಲಿ ಸೋಮಣ್ಣ ಅವ್ರ ಆಪ್ತರಾಗಿದ್ದಂಥ ಅಥವಾ ಸೋಮಣ್ಣ ಅವರ ಒಂದು ಲೆಕ್ಕಾಚಾರದಲ್ಲಿ ಸೋಮಣ್ಣ ಅವ್ರ ಪಕ್ಷಕ್ಕೆ ಬರಲಿಕ್ಕೆ ಕಾರಣ ಆಗಿದ್ದಂಥ ಅನಂತಕುಮಾರ್ ಅವರ ನಡುವೆ ನಡೆದಂಥ ಏನು ಮಾತುಕತೆಗಳು ಏನಿತ್ತು ಅಂತ ನಂಬಲಾಗ್ತಿದೆ ಆ ಸಂದರ್ಭದಲ್ಲಿ ನಾಯಕರುಗಳು ಹೆಚ್ಚಿನ ಮಟ್ಟದಲ್ಲಿ ಲಿಂಗಾಯತ ನಾಯಕರುಗಳು ಕಾರ್ಯಕರ್ತರುಗಳು ಅಥವಾ ಸಂಪರ್ಕಗಳು ಕಂಪ್ಲೀಟ್ ಆಗಿ ಮೇಕ್ ಶಿಫ್ಟ್ ಆಗದೆ ಇರೋಂಥ ಒಂದು ಏನು ರಣತಂತ್ರವನ್ನು ನಿರ್ವಹಿಸೋದ್ರಲ್ಲಿ ಸೋಮಣ್ಣ ಅವ್ರ ಪಾತ್ರ ಇದೆ ಅನ್ನೋದು ಗೊತ್ತಿರುವಂಥದ್ದು ಸೊ ಆ ಒಂದು ಸಂದರ್ಭದ ಕ್ಯಾರಿ ಫಾರ್ವರ್ಡ್ ಏನಾಗಿದೆ ಆ ಒಂದು ಜಿದ್ದ ಜಿದ್ದಿ ಅಥವಾ ಪಕ್ಷದೊಳಗಡೆ ಒತ್ತಡ ಅದು ಇವತ್ತಿನ ಕೂಡ ಕಾಪಾಡ್ಕೊಂಡು ಬಂದಿದೆ ಅಂತ ಆದ್ರೆ ಯತ್ನಾಳ್ ಅಂತವ್ರು ಮಾತಾಡಿದಾಗ ಅದು ಸುದ್ದಿ ಆಗುತ್ತೆ ಕೌಂಟರ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಘರ್ಷಣೆಗಳಾಗುತ್ತೆ ಆದರೆ ಸೋಮಣ್ಣ ಅಂತವ್ರು ಮಾತನಾಡಲ್ಲ ಮಾತನಾಡದೆ ಈ ರೀತಿ ಅಂತಕ್ಕೆ ಬಂದಾಗ ಒಮ್ಮೆಲೆ ಎಕ್ಸ್ಪ್ಲೋರ್ಡ್ ಆಗುವಂಥ ಸಂದರ್ಭ ಬಂದಿದೆ ಅಂತ ನಾವು ಒಂದು ಎರಡು ಮೂರು ಕಾರಣಗಳನ್ನ ಮುಂದಿಟ್ಕೊಂಡು ಈ ಪ್ರಕರಣವನ್ನು ನಾವು ಗಮನಿಸಬೇಕಾಗತ್ತೆ ಒಂದು ಬಿ ಜೆ ಪಿಯಲ್ಲಿ ರೂಲ್ ಎಪ್ಪತ್ತೈದು ವರ್ಷ ಆದಮೇಲೆ ಟಿಕೆಟ್ ಕೊಡೋಲ್ಲ ಸೋಮಣ್ಣವ್ರ ಹತ್ತಿರ ವಯಸ್ಸಲ್ಲಿ ಟೂ ಇಯರ್ಸ್ ಮುಂದಿನ ಚುನಾವಣೆಗೆ ನಾವು ಭಾಗವಹಿಸ್ಬೋದು ಬಟ್ ಅದಾದಮೇಲೆ ಮುಂದಿನ ಅವಧಿ ಮುಗಿಯುವಷ್ಟೊತ್ತಿಗೆ ಅವ್ರು ಸೆವೆಂಟಿ ಫೈವ್ ದಾಟ್ಬಿಡ್ತಾರೆ ಮಗನ ಭವಿಷ್ಯ ರೂಪಿಸ್ಬೇಕು ಮಗ ಲಾಸ್ಟ್ ಟೈಮು ಕೇಳ್ಕೊಂಡಿದ್ರು ಈ ಬಾರಿನೂ ಕೇಳ್ತಿದ್ದಾರೆ ಏನಾಗುತ್ತೆ ಗೊತ್ತಿಲ್ಲ ಅಪ್ಪ ಮಗ ಪರಿವಾರವಾದ ವಂಶವಾದ ಅಂತ ಹೇಳಿ ಬಿ ಜೆ ಪಿ ಹೈಕಮಾಂಡ್ ಅವರು ನಿರಾಕರಣೆ ಮಾಡುವಂಥ ಸಾಧ್ಯತೆ ಕೂಡ ಇದೆ ಇದು ನಡುವೆ ಕಾಂಗ್ರೆಸ್ನಲ್ಲೂ ವಿನ್ನೆಬಿಲಿಟಿ ಅನ್ನೋದು ಗೆಲುವೇ ಒಂದು ಮಾನದಂಡ ಆಗಿರೋದ್ರಿಂದ ಅವರು ಕೂಡ ಸೋಮಣ್ಣನ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನೋ ಒಂದು ಚರ್ಚೆ ಇವತ್ತು ರಾಜಕೀಯ ಅಂಗಳದಲ್ಲಿ ಪಕ್ಷಗಳ ಪಡಸಾಲೆನಲ್ಲಿ ನೀವು ಇದನ್ನ ಹೇಗೆ ವಿಶ್ಲೇಷಿಸ್ತೀರಿ ಆ್ಯಕ್ಚುಲಿ ಎರಡು ಸಾವಿರದ ಹದಿನೆಂಟರ ಎಲೆಕ್ಷನ್ ಅಲ್ಲಿ ಹನೂರ್ ಕ್ಷೇತ್ರದ ನಿಲ್ಲಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ರು ಸೋಮಣ್ಣ ಅವರು ಅಲ್ಲಿ ಸಾಕಷ್ಟು ಬೆಂಬಲಿಗರ ಸಭೆಯನ್ನು ಕೂಡ ಕರೆಸಿಕೊಂಡಿದ್ರು ಹನೂರಿಂದ ಸಾಕಷ್ಟು ಜನ ಬಂದ್ಬಿಟ್ಟು ಟಿಕೆಟ್ ಕೊಡಬೇಕು ಅಂದ್ಬಿಟ್ಟು ಇಲ್ಲಿ ಯಡಿಯೂರಪ್ಪನವ್ರು ನಿವಾಸದಲ್ಲೂ ಕೂಡ ಆಗ್ರಹಿಸಿದ್ರು ಆಮೇಲೆ ಅರ್ಸಿಕೆರಲ್ಲಿ ಓಡಾಟವನ್ನೇ ಮಾಡ್ತಾ ಇದ್ರು ಯಾರೋ ಅವ್ರ ಮಗ ಅರುಣ್ ಸೋಮಣ್ಣ ಏನಿದ್ದಾರೆ ಅಲ್ಲಿ ಓಡಾಟವನ್ನು ಮಾಡಿದ್ರು ಇನ್ನೇನು ಅವ್ರಿಗೆ ಟಿಕೆಟು ಕೂಡ ಘೋಷಣೆ ಆಗಿಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಅವ್ರು ನಿಂತ್ಕೊಳ್ಳ್ದಲೇ ವಾಪಸ್ ಬಂದಿದ್ದು ಅವ್ರಿಗೆ ಏನಂದರೆ ಲಿಂಗಾಯತ ಕ್ಷೇತ್ರದಲ್ಲಿ ತನ್ನ ಮಗನನ್ನು ನಿಲ್ಲಿಸಿ ಅಲ್ಲಿ ಗೆಲ್ಲಿಸುವಂಥ ಒಂದು ಅನಿವಾರ್ಯತೆ ಮತ್ತೆ ಜವಾಬ್ದಾರಿ ಇತ್ತು ಅಂದ್ರೆ ಲಿಂಗಾಯತ ಕ್ಷೇತ್ರದಲ್ಲಿ ಈಸಿಯಾಗಿ ಗೆದ್ಬಿಡ್ಬಹುದು ಅನ್ನುವಂಥ ಲೆಕ್ಕಾಚಾರ ಇತ್ತು ಆದ್ರೆ ಅದೆಲ್ಲವೂ ಕೂಡ ಉಲ್ಟಾ ಆಗ್ತಾ ಬರ್ತಾ ಇದೆ ಈಗ ಸದ್ಯಕ್ಕೆ ಅವರು ರಾಜಾಜಿನಗರ ಮತ್ತೆ ವಿಜಯನಗರ ಕ್ಷೇತ್ರದಲ್ಲಿ ಅಂದ್ರೆ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಇಬ್ಬರಿಗೆ ಟಿಕೆಟ್ ಅನ್ನು ಕೇಳ್ತಾ ಇದ್ದಾರೆ ಯಾಕೆ ರಾಜಾಜಿನಗರ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಬಿನ್ನಿಪೇಟೆಯಲ್ಲಿ ಮೂರು ಬಾರಿ ಶಾಸಕರಾಗಿದ್ದಂಥವ್ರು ವಿ ಸೋಮಣ್ಣ ಅವರು ನೈಂಟಿ ಫೋರು ನೈನ್ಟಿ ನೈನ್ ಟೂ ತೌಸಂಡ್ ಫೋರ್ ಅಲ್ಲಿ ಅದು ಡಿವೈಡ್ ಆದಂತ ಟೈಮ್ ನಲ್ಲಿ ಗೋವಿಂದರಾಜ್ ನಗರ ಕರ್ಧ ರಾಜಾಜಿನಗರ ಕರ್ದ ಹೋಗಿದೆ ಈಗಲೂ ಕೂಡ ಅದು ಟಚ್ ಅಲ್ಲಿರುವಂಥದ್ದು ಸೋಮಣ್ಣ ಅವರಿಗೆ ನಾನು ಗೋವಿಂದರಾಜ್ ನಗರದಲ್ಲಿ ನಿಂತಹ ಾಗ ತನ್ನ ಪಕ್ಕದ ಕ್ಷೇತ್ರದಲ್ಲೇ ಮಗನಿಗೆ ಕೊಟ್ಟಾಗ ಓಡಾಡ್ಲಿಕ್ಕೆ ಈಸಿ ಗೆಲ್ಸ್ಲಿಕ್ಕೂ ಕೂಡ ಈಸಿ ಅನ್ನುವಂತ ಲೆಕ್ಕಾಚಾರ ಸೋಮಣ್ಣ ಅವ್ರಿಗೆ ಸ್ಮಾರ್ಟ್ನೆಸ್ ಕಾಣಿಸ್ತಾ ಇದೆ ಅನ್ಸ್ತಾ ಇದೆ ನಿಖಿಲ್ ನನ್ಗೆ ಇವರು ಸಹಜವಾಗಿ ಕಾಂಗ್ರೆಸ್ಗೆ ಹೋಗಿ ಅಲ್ಲಿ ಟಿಕೆಟ್ ಪಡೆಯೋದು ಅಥವಾ ಅವ್ರು ಬಯಸಿದ ಕ್ಷೇತ್ರಗಳ ನಿಲ್ಲೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಸಾಕಷ್ಟು ಅಲ್ಲಿ ಒತ್ತಡ ಮತ್ತು ಪ್ರತಿರೋಧಗಳಿದೆ ಅಲ್ಲಿ ಹಾಲಿ ಏನು ಟಿಕೆಟ್ ಆಕಾಂಕ್ಷಿಗಳು ಮತ್ತು ಹಾಲಿ ಶಾಸಕರಾಗಿದ್ದವರು ಈ ಮಾಜಿ ಇರೋರು ಎಲ್ಲವೂ ಕೂಡ ಅಲ್ಲಿ ಒತ್ತಡ ಇದೆ ಒಂದು ಇಲ್ಲಿ ಈ ಮೂಲಕ ಒತ್ತಡ ತಂತ್ರವನ್ನು ಅನುಸರಿಸಿ ಟಿಕೆಟನ್ನು ಖಾತ್ರಿ ಮಾಡಿಕೊಳ್ಳೋದಿರ್ಬೋದು ಎರಡನೇದು ಎಲೆಕ್ಷನ್ ಹತ್ತ ಹತ್ತಿರ ಬರ್ತಿದ್ದಂಗೆ ಕ್ಷೇತ್ರದಲ್ಲಿ ಇನ್ನೊಂದಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಒಂದಷ್ಟು ಫಂಡ್ ಸಿಕ್ಕರೂ ಸಿಗಬಹುದು ಇನ್ನೊಂದು ಈಗ ಏನು ಅಶೋಕ್ ಅವರು ಹೇಳಿದ್ರು ಚಾಮರಾಜನಗರ ಗೋವಿಂದರಾಜನಗರ ಅಂತ ಸೀಮಿತ ಮಾಡಿದೆ ವಿಜಯನಗರ ಅಂತ ಅವರನ್ನು ಒಂದು ಪ್ಯಾನ್ ಕರ್ನಾಟಕ ಬಳಸ್ಕೊಳ್ಳಿಕ್ಕೆ ಅಥವಾ ಪ್ಯಾನ್ ಕರ್ನಾಟಕ ಅಲ್ಲ ಅಂದ್ರೂ ಕೂಡ ಭಾಗಶಃ ಹಳೆ ಮೈಸೂರಲ್ಲಾದರೂ ಒಂದಷ್ಟು ಪ್ರಾತಿನಿಧ್ಯ ಕೊಡುವಂತಾಗಲಿ ಅನ್ನೋ ಕಾರಣಕ್ಕೂ ಕೂಡ ಒತ್ತಡವನ್ನು ಒತ್ತಡ ತಂತ್ರವನ್ನು ಈ ಮೂಲಕ ಅನುಸರಿಸ್ತಾ ಇರ್ಬೋದು ಅಲ್ಲ ಅದ್ರ ಜೊತೆಗೆ ಇಲ್ಲಿ ಮೇನ್ ಆಗಿ ಸೋಮಣ್ಣ ಅವರಿಗೆ ಕಾಂಗ್ರೆಸ್ ಅಲ್ಲ ಕಾಂಗ್ರೆಸ್ಗೆ ಸೋಮಣ್ಣ ಅವರು ಅನಿವಾರ್ಯ ಅಂತ ನೋಡ್ಬೋದು ಈ ಭಾಗಕ್ಕೆ ದಕ್ಷಿಣ ಕರ್ನಾಟಕ ಭಾಗ ಬಿಕಾಸ್ ಉತ್ತರ ಕರ್ನಾಟಕ ಭಾಗದಲ್ಲಿ ಎಂ ಬಿ ಪಾಟೀಲ್ ಎಸ್ ಆರ್ ಪಾಟೀಲ್ ಎಲ್ಲ ಇದ್ದಾರೆ ಸೋಮಣ್ಣ ಅವರು ನೊಳಂಬ ಕಮ್ಯುನಿಟಿಗೆ ಸೇರ್ತಾರೆ ಲಿಂಗಾಯತ ಸಮುದಾಯದಲ್ಲಿ ಅದರಲ್ಲಿ ಹೆಚ್ಚಿನ ಒಂದು ಪ್ರಾತಿನಿಧ್ಯತೆ ಮತ್ತು ಜನರು ಕೂಡ ಅವರು ಒಲವಾಗೇ ಇದ್ದಾರೆ ಸೋಮಣ್ಣ ಅವರಿಗೆ ಈ ಸುತ್ತೂರು ಮಠ ಸಿದ್ಧಗಂಗಾ ಮಠ ಏನಿದೆ ನೊಳಂಬ ಕಮ್ಯುನಿಟಿಗೆ ಸೇರುವಂತ ಏನು ಸುತ್ತೂರು ಮಠನ ಸಿದ್ಧಗಂಗಾ ಮಠನ ಆ ಥರ ಕನ್ಸಿಡರ್ ಮಾಡಲ್ಲ ಆದರೂ ಕೂಡ ಅಂಥದ್ರಲ್ಲಿ ನಾವು ಈಗ ಸಿರಿಗೆರೆ ಮಠನ ಸಾದ್ರ ಮಠ ಅಂತ ಕರೀತಾರೆ ಆ ರೀತಿಯಾಗಿ ಇದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಹೆಚ್ಚಿನ ಅವಿನಾಭಾವ ಸಂಬಂಧ ಇರುವಂತಹ ಹಿನ್ನೆಲೆಯಲ್ಲಿ ಅಕಸ್ಮಾತ್ ಸೋಮಣ್ಣ ಅವರು ಬಂದಂತ ಟೈಮ್ ನಲ್ಲಿ ಚಾಮರಾಜನಗರದಲ್ಲಿ ಆಗಿರ್ಬೋದು ಮೈಸೂರು ಭಾಗದಲ್ಲಿ ಆಗಿರ್ಬೋದು ತುಮಕೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಅನ್ನುವಂತ ಒಂದು ನಿರೀಕ್ಷೆ ಅದ್ರ ಜೊತೆಗೆ ಲಿಂಗಾಯತ ಸಮುದಾಯದಲ್ಲಿ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಸೋಮಣ್ಣ ಅವರು ಒಬ್ರು ನಾಯಕರಾಗಿ ಸಿಗ್ತಾರೆ ಅನ್ನುವಂತ ನಿರೀಕ್ಷೆ ಕರ್ನಾಟಕ ಲಿಂಗಾಯತ್ ಫೇಸ್ ಅವಶ್ಯಕತೆ ಇದೆ ಇವರು ಅದಾಗುವಂತ ಸಾಧ್ಯತೆ ಇದೆ ಅವ್ರಿಗೆ ಬೇಕು ಆದ್ರೆ ಇವ್ರಿಗೆ ಬೇಕಾ ಅನ್ನೋದಷ್ಟೇ ಪ್ರಶ್ನೆ ಉಳಿದಿದೆ ಇದ್ರ ಬಗ್ಗೆ ಒಂದು ಕ್ವಿಕ್ ಅಪ್ಡೇಟ್ ತಗೊಳ್ಳೋದಕ್ಕೆ ನನ್ನ ಕಲಿ ಕೃಷ್ಣ ಲೈವ್ ಜಾಯ್ನ್ ಆಗಿದ್ದಾರೆ ಕೃಷ್ಣ ಅಲ್ಲಿ ಆಗಿದ್ದೇನು ಇವರು ಹೇಳ್ತಾರೆ ಒಂದು ಕ್ಷೇತ್ರಕ್ಕೆ ಒಂದು ಕಾರ್ಯಕ್ರಮಕ್ಕೆ ಒಂದು ಜಿಲ್ಲೆಗೆ ಸೀಮಿತ ಮಾಡಬೇಡಿ ಅವ್ರ ನಾಯಕತ್ವವನ್ನು ತುಂಬಾ ದೊಡ್ಡ ನಾಯಕರು ಬೆಳಿಗ್ಗೆ ಸಾಯಂಕಾಲ ನಾವು ಮಾತಾಡ್ತೀವಿ ಅಂತ ಆದ್ರೆ ಇಲ್ಲಿ ಸಿಟ್ಟು ಮುನಿಸು ಅನ್ನೋದು ಉಲ್ಲೇಖ ಆಗೋದಕ್ಕೆ ಕಾರಣ ಆದ್ರೂ ಏನು ಅಂತ ಕೃಷ್ಣ ಖಂಡಿತವಾಗ್ಲೂ ನಿಖಿತ್ತು ಅದೇ ಒಂದು ಪ್ರಶ್ನೆ ಈಗ ಉದ್ಭವ ಆಗಿರುವಂಥದ್ದು ಯಾಕಂದ್ರೆ ಸೋಮಣ್ಣ ಅವರು ಪಕ್ಷದ ಕಾರ್ಯಕ್ರಮ ಅಂತ ಬಂದಂಥ ಸಂದರ್ಭದಲ್ಲಿ ತಮ್ಮ ಮನೆಯ ಕಾರ್ಯಕ್ರಮ ಅಂತ ಪ್ರತಿಸ ನಾವು ಗಮನಿಸಿದ್ದೇವೆ ಈಗ ತಮ್ಮದೇ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಆದಂಥ ಸಂದರ್ಭದಲ್ಲಿ ಅವರು ಎಲ್ಲೋ ಒಂದು ಕಡೆ ಆಸಕ್ತಿಯನ್ನು ತೋರಲಿಲ್ಲ ಬಹುಶಃ ಈಗಾಗಲೇ ಕಾಂಗ್ರೆಸ್ ಸೇರ್ತಾರೆ ಚರ್ಚೆ ಎಂದು ಬಲವಾಗಿ ಚರ್ಚೆ ಆಗ್ತಾ ಇದೆ ಅದು ಪೂರ್ವಕವಾಗಿ ಈ ರೀತಿಯಾಗಿ ನಡ್ಕೊಳ್ತಿದ್ದಾರೆ ಅನ್ನೋ ಪ್ರಶ್ನೆ ಎದುರಾಗಿರುವಂಥದ್ದು ಇವತ್ತು ವಿಜಯ ಸಂಕಲ್ಪ ರಥಯಾತ್ರೆ ಅವರ ಕ್ಷೇತ್ರದಲ್ಲಿ ನಡೆದಿದ್ರು ಕೂಡ ಮುಖ್ಯವಾಗಿ ಸಚಿವ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಡೀತಿತ್ತು ಶೋಭಾ ಕರಂದ್ಲಾಜೆ ಮತ್ತೆ ಕೇಂದ್ರದ ಬಹುತೇಕ ಸಚಿವರು ಎಲ್ಲರೂ ಕೂಡ ಭಾಗಿಯಾಗಿದ್ರು ಮತ್ತೆ ಏನು ಇದರಿಂದ ಅಂದ್ರೆ ನಾಯಂಡಳಿ ವರ್ಗು ಕೂಡ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು ಪಕ್ಷದ ಕಾರ್ಯಕ್ರಮದಲ್ಲಿ ಅಲ್ಲಿವರೆಗೂ ಕೂಡ ಕಾರ್ಯಕ್ರಮ ಮಾಡಬೇಕು ಅಂತ ನಿಗದಿ ಆಗಿತ್ತು ಆದ್ರೆ ಮಧ್ಯಕ್ಕೆ ಕೆಲಸನ ಮಾಡುವಂತ ಅಶೋಕ್ ಅವರು ಹೋದ್ರು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ನಾನು ಬೇರೆ ಕೆಲಸ ಇದನ್ನು ಮಾತನ್ನ ಅಶೋಕ್ ಅವರು ನಾಗರಭಾವಿ ಬಳಿ ಹೇಳುವುದ್ರು ಅದಾದ ನಂತರವಾಗಿ ಒಂದು ಕ್ಷಣನೂ ಕೂಡ ಸೋಮಣ್ಣ ಅವರು ಅದನ್ನ ಮುಂದುವರಿಸುವಂತ ಒಂದು ಕೆಲಸವನ್ನ ಮಾಡಿಲ್ಲ ಅಲ್ಲೇ ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಇದ್ರು ಸೋಮಣ್ಣ ಅವರನ್ನ ಕನ್ವಿನ್ಸ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರು ಆದ್ರೆ ಸೋಮಣ್ಣ ಅವರು ಅದಕ್ಕೆ ಒಪ್ಪಿಲ್ಲ ಅಶೋಕ್ ಹೋದ ನಂತರ ಾಗಿ ನಾನು ಕೂಡ ಹೋಗ್ತೇನೆ ಅನ್ನೋದು ಮಾತನ್ನ ಹೇಳೋದ್ರ ಮುಖಾಂತರವಾಗಿ ಹತ್ತು ಓಡ್ ಬಿಟ್ರು ಅದು ಈಗ ಸೋಮಣ್ಣ ಅವರು ಮುಖ್ಯವಾಗಿ ಅಶೋಕ್ ಹೋದ್ರು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ನಾನು ಹೋದೆ ಅನ್ನೋ ಒಂದು ವಿಚಾರ ಈಗ ಸದ್ಯ ರಾಜ್ಯ ರಾಜ್ಯಕ್ಕೆ ಸಾಕಷ್ಟು ಚರ್ಚೆ ಆಗ್ತಿರುವಂತಹ ಕಾರಣಕ್ಕೋಸ್ಕರವಾಗಿ ಮುಖ್ಯವಾಗಿ ಸೋಮಣ್ಣ ಅವರು ಸಾಮಾನ್ಯವಾಗಿ ಇಂಥ ವಿಚಾರ ಬಂದಂತ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕ್ರಮಕ್ಕೆ ಒತ್ತುವನ್ನ ಕೊಡ್ತಾರೆ ಆದ್ರೀಗ ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರೆ ಕಾಂಗ್ರೆಸ್ ಹೋಗ್ತಾರೆ ಅನ್ನೋದು ಚರ್ಚೆ ಯಾವಾಗ ಶುರು ಆಯಿತು ಪೂರಕವಾಗಿ ಏನು ಪಕ್ಷದ ಕಾರ್ಯಕ್ರಮಗಳಿಗೆ ಅವರು ಆಸಕ್ತಿಯನ್ನು ವಹಿಸ್ತಾ ಇಲ್ಲ ಮತ್ತೆ ಕ್ಷೇತ್ರದಲ್ಲೂ ಕೂಡ ಕೆಲಸವನ್ನ ಮಾಡ್ತಿಲ್ಲ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು ಈಗ ಇದು ಅಶೋಕ್ ಅವರು ಕೂಡ ಈಗ ಇದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತಾ ಇದ್ರೆ ಆ ರೀತಿಯಾದಂತಹ ಯಾವುದೇ ರೀತಿಯಿಂದ ಬೆಳವಣಿಗೆ ಇಲ್ಲ ಅನ್ನುವಂಥದ್ದು ಆದ್ರೀಗ ಸೋಮಣ್ಣ ಅವರು ನಡೆಸಿಕೊಂಡಿರುವಂತಹ ರೀತಿ ಏನಿದೆ ಅದು ಒಂದು ಭಿನ್ನ ನಡೆ ಅನ್ನುವಂಥದ್ದು ರಾಜ್ಯ ಅಲ್ಲಿ ಚರ್ಚೆ ಆಗ್ತಾ ಇದೆ ಮತ್ತೆ ಮುಂದೆ ಅವರು ಕಾಂಗ್ರೆಸ್ ಹೋಗ್ತಾರೆ ಅದಕ್ಕೋಸ್ಕರ ಈ ರೀತಿಯಾಗಿ ಅವ್ರ ಪಕ್ಷದ ಕಾರ್ಯಕ್ರಮಗಳಿಗೆ ಚಟುವಟಿಕೆಗಳಿಗೆ ಭಾಗವಹಿಸ್ತಾ ಇಲ್ಲ ಮತ್ತೆ ಹಿಂದೆ ಚಾಮರಾಜನಗರದಲ್ಲೂ ಕೂಡ ಹೋಗಿರಲಿಲ್ಲ ಈಗ ತಮ್ಮ ಕ್ಷೇತ್ರದಲ್ಲಿ ನಡೀತಿರುವಂತಹ ರಥಯಾತ್ರೆಗೂ ಕೂಡ ಅವರು ಆಸಕ್ತಿಯನ್ನು ವಹಿಸಿಲ್ಲ ಅನ್ನೋದ್ ಕೂಡ ಕೇಳಿ ಬರ್ತಾ ಇರುವಂತದ್ದು ನಿಖಿಲ್ ರೈಟ್ ಕೃಷ್ಣ ಥ್ಯಾಂಕ್ ಯು ಮಾಹಿತಿಗಾಗಿ ಕೊಲೆ ಹೇಳಿದ್ರಲ್ಲ ಬಹಳ ಪ್ರಮುಖ ವಿಷಯ ಅದು ಈ ಸಿಟ್ಟು ಕಟ್ಟು ಮುನಿಸು ಅನ್ನೋದೆಲ್ಲ ಒಂದು ರೀತಿಯಲ್ಲಿ ಸೂಚನೆಗಳು ಕೊಡ್ತಿರೋ ಹಾಗೆ ಮತ್ತು ನಾವು ನೋಡಿದ್ದೀವಿ ಇದಕ್ಕೂ ಮುಂಚೆನು ಮಾರ್ಚ್ ಇಪ್ಪತ್ತೆಂಟು ಆದಮೇಲೆ ನನಗಿರುವಂಥ ಮಾಹಿತಿ ಪಕ್ಷದಲ್ಲಿ ಸಾಕಷ್ಟು ಸಕ್ರಿಯರಾಗಿ ಭಾಗವಹಿಸುವಂಥ ಒಂದಷ್ಟು ರಾಜಕಾರಣಿಗಳು ನನ್ನ ಜೊತೆ ಮಾತಾಡ್ತಾ ಹೇಳ್ತಾರೆ ಮಾರ್ಚ್ ಇಪ್ಪತ್ತೆಂಟು ಆದಮೇಲೆ ರಾಜ್ಯ ರಾಜಕಾರಣದಲ್ಲಿ ಬಹು ದೊಡ್ಡ ಬದಲಾವಣೆಗಳಾಗೋದಿದೆ ಮಾರ್ಚ್ ಇಪ್ಪತ್ತೆಂಟು ಆದಮೇಲೆ ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ ಬಿ ಜೆ ಪಿಯಿಂದ ಜೆ ಡಿ ಎಸ್ಸು ಜೆ ಡಿ ಎಸ್ಸಿಂದ ಬಿ ಜೆ ಪಿ ಜೆ ಡಿ ಎಸ್ಸಿಂದ ಕಾಂಗ್ರೆಸ್ಸು ಈ ರೀತಿಯ ಪಕ್ಷ ಪಕ್ಷಾಂತರ ಆಗುವಂಥ ಚಟುವಟಿಕೆಗಳು ದಿನಕ್ಕೊಂದು ಬಂದರೆ ಅದರಲ್ಲೂ ನೀವು ಆಶ್ಚರ್ಯ ಪಡೋ ಆಗಿಲ್ಲ ಬದು ಮತ್ತೊಮ್ಮೆ ಬಂದು ನಾವು ವಿಶ್ಲೇಷಣಾತ್ಮಕವಾಗಿ ಇದನ್ನು ನೋಡಿದಾಗ ನೋಡಿ ಅವರು ಬೇಸರ ಮಾಡ್ಕೊಂಡಿದ್ದಾರೆ ಅಂತ ತೋರಿಸೋದಕ್ಕೆ ಚಾಮರಾಜನಗರ ಒಂದು ಘಟನೆ ಸಾಕಾಗಿತ್ತು ಬೇಸರ ಅವರು ಕಾರಣ ನಮಗೆ ಗೊತ್ತಿಲ್ಲ ಅದು ವಿಜೇಂದ್ರ ಆಗಿದ್ದರು ಅಥವಾ ಚಾಮರಾಜನಗರನೋ ರಾಷ್ಟ್ರೀಯ ನಾಯಕತ್ವಾನೋ ಏನಾಗಿತ್ತು ಗೊತ್ತಿಲ್ಲ ಆದರೆ ರಾಷ್ಟ್ರೀಯ ನಾಯಕತ್ವ ಅವರ ಕಡೆಯಿಂದ ಸೋಮಣ್ಣ ಅವರ ಸ್ಥಾನಮಾನ ಏನು ಅಂತ ತೋರಿಸೋದಕ್ಕೆ ಆ ಅಮಿತ್ ಶಾ ಅವ್ರ ಮನೆಗೆ ಒಂದು ಭೇಟಿ ಕೊಟ್ಟಿದ್ರಲ್ಲ ಅದೇ ಸಾಕಾಗಿರ್ಲಿಲ್ವಾ ಹೌದು ಆ ಒಂದು ಸಂದರ್ಭದಲ್ಲಿ ಇದ್ದಂತ ಏನೋ ಅಸಮಾಧಾನಗಳನ್ನ ಶಮನ ಮಾಡ್ಲಿಕ್ಕೆ ಆ ಒಂದು ಭೇಟಿ ಆಗಿತ್ತು ಅನ್ನೋ ಒಂದು ಮಾತು ಕೇಳಿ ಬಂತು ಆದ್ರೆ ಆ ಭೇಟಿಯ ನಂತರ ನಡೀತಾ ಇರೋದೇನೋ ಈಗ ನೋಡಿ ಅಲ್ಲಿ ಆ ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇದೀವಿ ಆ ದೃಶ್ಯಗಳಲ್ಲಿ ನೋಡ್ತಾ ಇರೋ ರೀತಿ ತೇಜಸ್ವಿ ಸೂರ್ಯ ಅವರ ಅನಿವಾರ್ಯತೆ ಗಳಿಸ್ತಿದೆ ಅಲ್ಲಿ ಅವರ ಕ್ಷೇತ್ರದ ಅವರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಲಿಂಗಾಯತ ಮಟ್ಟ ಮತಗಳು ಮತ್ತು ಆ ಮತಗಳಿಗೆ ಬೇಕಿರುವಂಥ ಅನಿವಾರ್ಯವಾಗಿರುವಂಥ ಸೋಮಣ್ಣವರು ಸೊ ಅವರ ವ್ಯಾಪ್ತಿ ಅಥವಾ ಅವರ ಒಂದು ಆದ್ಯತೆ ಅವರ ಒಂದು ಇಂಪಾರ್ಟೆನ್ಸ್ ಪ್ರಾಮುಖ್ಯತೆ ಅಲ್ಲಿಗೆ ಮಾತ್ರನ ನನ್ನ ಕ್ಷೇತ್ರಕ್ಕೆ ಬಂದು ಇಲ್ಲಿ ಅಶೋಕ್ ಅವರು ಏನು ಯಾತ್ರೆ ಮಾಡಲಿಕ್ಕೆ ಬಂದಿದ್ದಾರೆ ಅದು ಕೂಡ ಅರ್ಧದಲ್ಲೇ ಹೋಗ್ತಾರೆ ಅಂತಂದರೆ ನನ್ನ ಪ್ರಾಮುಖ್ಯತೆ ಏನು ಅದರಲ್ಲೂ ಏನು ಸ್ಪ್ರೆಡ್ ಮಾಡ್ತಾ ಇರೋ ಸಂದೇಶ ಏನು ಮತ್ತು ಚಾಮರಾಜನಗರದಲ್ಲಿ ಏನು ಮತ್ತು ಬೇರೆ ಬೇರೆ ಕಡೆ ಎಲ್ಲ ಪಕ್ಷದ ಕಾರ್ಯಕ್ರಮಗಳು ಉಸ್ತುವಾರಿಗಳು ಮತ್ತೊಂದರಲ್ಲಿ ಬರೀ ಭೇಟಿಯಾಗಿ ಹೋದರೆ ಸಾಕು ಅನ್ನುವಂಥ ಒಂದು ಭೇಟಿಯಾಗಿ ಹೋಗಿದ್ದಂಥದ್ದು ಒಂದು ಸೂಚ್ಯವಾಗಿ ಒಂದು ಭರವಸೆ ರೀತಿ ಇತ್ತು ಆದರೆ ಅದಾದ ನಂತರ ನಡೀತಿರುವಂಥ ಬೆಳವಣಿಗೆಗಳಲ್ಲಿ ನಾನು ಎಲ್ಲೋ ಒಂದು ಕಡೆ ಇಗ್ನೋರ್ ಆಗಿದ್ದೀನಿ ಅನ್ನೋಂಥ ಒಂದು ಏನು ಭಾವನೆ ಅವರು ಖಂಡಿತ ಕಾಣಿಸ್ತಾ ಆ ಭಾವನೆಯನ್ನು ರಿಫ್ಲೆಕ್ಟ್ ಮಾಡುವಂಥ ಪ್ರಯತ್ನಗಳನ್ನು ಇಂತಹ ಒಂದು ಚಿಕ್ಕ ಪುಟ್ಟ ಏನು ಏನು ಬೇಸರಗಳಲ್ಲಿ ಅಸಮಾಧಾನಗಳಲ್ಲಿ ಮಾಡ್ತಾ ಇದ್ದಾರೆ ಆದರೆ ಈ ಅಸಮಾಧಾನಗಳನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಕಾಂಗ್ರೆಸ್ಗೆ ಆಗುತ್ತಾ ಅಂತಂದರೆ ಅದು ಎಗೈನ್ ಇನ್ನು ಸೋಮಣ್ಣ ಅವರ ಸಸ್ಪೆನ್ಸ್ ಮೇಲೆ ಪೃಥ್ವಿ ಅದನ್ನ ನಾವು ಕಾಂಗ್ರೆಸ್ ದೃಷ್ಟಿಯಿಂದ ನೋಡೋದಾದ್ರೆ ನೀವು ಅಲ್ಲಿ ಲೇಔಟ್ ಕೃಷ್ಣಪ್ಪ ಇದ್ದಾರೆ ಪ್ರಿಯಾ ಕೃಷ್ಣ ಇದ್ದಾರೆ ಒಬ್ಬರು ವಿಜಯನಗರ ಒಬ್ರು ನಗರ ಒಳ್ಳೆ ಪೈಪೋಟಿನೇ ಇದೆ ಗೋವಿಂದರಾಜದಲ್ಲಿ ನಗರದಲ್ಲಿ ಇವತ್ತಿಗೂ ಸೋಮಣ್ಣ ಅವ್ರಿಗೆ ಈಸಿ ಕೇಕ್ ವಾಕ್ ಅಂತೆಲ್ಲ ನಾವೇನು ಹಾಗಿಲ್ಲ ಅಲ್ಲಿಗೆ ಇವತ್ತಿನ ದಿನ ಇವ್ರನ್ನ ಕರ್ಕೊಂಡು ಹೋಗಿ ಗೋವಿಂದರಾಜನಗರದಲ್ಲೇ ಟಿಕೆಟ್ ಕೊಡೋದು ಅಂತ ಆಯ್ತು ಅಂದ್ರೆ ಪ್ರಿಯ ಕೃಷ್ಣ ಅವ್ರ ಕಥೆ ಏನು ಲೇಔಟ್ ಕೃಷ್ಣಪ್ಪ ಅವ್ರು ಏನ್ ಹೇಳ್ತಾರೆ ಇವ್ರು ಚಾಮರಾಜನಗರ್ಗೆ ಹೋಗ್ತಾರ ಅವಾಗ ಅಥವಾ ನೀವು ಹೇಳ್ದಂಗೆ ಆನೂರು ಹುಣಸೂರು ಈ ತರ ಏನಾರು ಹೋಗ್ಬಿಡ್ತಾರ ಹುಣಸೂರು ಆಗಲ್ ಬಿಡಿ ಅದು ಬೇರೆ ಮಾತು ಹಿಂಗಿದ್ದಾಗ ಮಗನ್ಗೆ ಮಗನ್ ಭವಿಷ್ಯ ಬಿ ಜೆ ಅಲ್ಲಿ ಚೆನ್ನಾಗಿದ್ಯಾ ಕಾಂಗ್ರೆಸ್ ಅಲ್ಲಿ ಚೆನ್ನಾಗಿದ್ಯಾ ಅದು ನಿರ್ಧಾರ ಆಗ್ಬೇಕು ಇಲ್ಲಿ ಅಪ್ಪ ಮಗ ಇಬ್ರಿಗೂ ಕೊಡಲ್ಲ ನಾವು ಅನ್ನೋ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕತ್ವದ ನಿಲುವಾಗಿದ್ರೆ ಅವ್ರು ಕಾಂಗ್ರೆಸ್ ಅಲ್ಲಿ ನನಗೆ ಅನುಕೂಲ ಆಗುತ್ತೆ ನನ್ನ ಮಗಂಗೆ ಅವಕಾಶ ಸಿಗುತ್ತೆ ಅಂದ್ರೆ ಯಾಕೆ ಆಗ್ಬಾರ್ದು ಅಂತೀವಿ ಅಲ್ಲ ಆಕ್ಚುಲಿ ಅವರು ಗೋವಿಂದ ರಾಜನಗರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕಸ್ಮಾತ್ ಬರೋದಾದ್ರೆ ಇವ್ರನ್ನ ಎಮ್ ಎಲ್ ಸಿ ಮಾಡುವಂತ ಭರವಸೆ ಕೊಟ್ಬಿಟ್ಟು ಇವ್ರಿಗೆ ರಾಜಾಜಿನಗರ ಟಿಕೆಟ್ ಕೊಟ್ಬಿಟ್ಟು ಅಂದ್ರೆ ಅವ್ರ ಮಗಂಗೆ ಅರುಣ್ ಸೋಮಣ್ಣಗೆ ರಾಜಾಜಿನಗರ ಟಿಕೆಟು ನಗರ ಟಿಕೆಟ್ ಪ್ರಿಯಾಕೃಷ್ಣ ಅವರಿಗೆ ವಿ ಸೋಮಣ್ಣ ಅವರಿಗೆ ವಿಧಾನ ಪರಿಷತ್ಗೆ ಮಾಡಿಬಿಟ್ಟು ಆ ರೀತಿಯಾದಂತ ಲೆಕ್ಕಾಚಾರ ಮಾಡ್ಕೊಳ್ತಾರೆ ಅಂದ್ರೆ ಆ ಮೂರು ಸೀಟನ್ನು ಈಸಿಯಾಗಿ ಗೆಲ್ಬಹುದು ಯಾವುದೇ ಪೈಪೋಟಿನೂ ಕೂಡ ಇರಲ್ಲ ಪ್ರಿಯಾ ಕೃಷ್ಣಗೂ ಅಸಮಾಧಾನ ಇರಲ್ಲ ಬಿಜೆಪಿಗೂ ಕೂಡ ಅವ್ರು ಹೋಗ್ಲಿಕ್ಕೆ ಆಗೋದಿಲ್ಲ ಈ ರೀತಿಯಾದಂತಹ ಲೆಕ್ಕಾಚಾರ ಮಾಡ್ಕೊಂಡಿದ್ದಾರೆ ಅನ್ನೋದು ಅಮಿತ್ ಶಾ ಬಂದು ಹೋದ್ರೂ ಕೂಡ ಈಗ ನೋಡಿ ಅಲ್ಲಿ ಅವತ್ತಿನ ದಿನ ಅದಕ್ಕೂ ಕಾರಣಗಳು ಕೊಟ್ಟರಲ್ಲ ಇಲ್ಲ ಇವರು ಬಿ ಎಲ್ ಸಂತೋಷ್ ಅವರು ಮತ್ತೆ ಅಮಿತ್ ಶಾ ಅವರೇನೋ ಒಂದು ಸಭೆ ಮಾಡಬೇಕಾಗಿತ್ತು ಆ ಸೊ ಹತ್ರದಲ್ಲಿ ಒಂದು ಸಮಯ ವರ್ದಿ ಜಾಗ ಅಂದ್ರೆ ನಾವು ವಿಶ್ವಾಸ ಇಟ್ಟು ಆರಾಮ ಮುಕ್ತವಾಗಿ ಮಾತಾಡುವಂತ ಜಾಗ ಯಾವ್ದಾದ್ರು ಇದೆಯಾ ಅಂತ ಕೇಳಿದಾಗ ಇಲ್ಲಿ ಸೋಮಣ್ಣ ಅವರ ಮನೆ ಅಂತ ಶಿಫಾರಸ್ ಮಾಡ್ಲಾಯ್ತು ಆ ಸಂದರ್ಭದಲ್ಲಿ ಇಬ್ರು ಬಂದಾಗ ಭೇಟಿ ಆದ್ರು ಅಂತ ಆದ್ರೆ ಭೇಟಿನೇ ಆಗ್ಬೇಕು ಅಂದ್ರೆ ಇಲ್ಲಿ ಕೇಂದ್ರ ಗೃಹ ಸಚಿವರು ಬಂದಿದ್ದಾರೆ ಬಿ ಎಲ್ ಸಂತೋಷ್ ಅವರಿದ್ದಾರೆ ಆರ್ಗನೈಸಿಂಗ್ ಸೆಕ್ರೆಟರಿ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಜಾಗ ಆರ್ಗನೈಸ್ ಮಾಡೋಕ್ಕಾಗ್ತಿಲ್ಲ ಆಫ್ಕೋರ್ಸ್ ಆಗ್ತಿತ್ತು ಆ ಭೇಟಿಯಿಂದೇನು ಇತ್ತು ಸಂದೇಶ ಅವತ್ತಿನ ದಿನ ಯಡಿಯೂರಪ್ಪನವರ ಪರ್ಯಾಯವಾಗಿ ಬೆಳೆಸೋ ಅಂತ ಒಂದು ಅವಶ್ಯಕತೆ ಬಿಜೆಪಿಗಿತ್ತು ಇತ್ತು ಇವತ್ತು ಅವ್ರಿಗೆ ಅರ್ಥ ಆಗ್ತಾ ಇದೆ ಇಷ್ಟು ಕಡಿಮೆ ಅವಧಿಯಲ್ಲಿ ಬೆಳೆಸೋದು ಕಷ್ಟ ಏನು ಅಂತಲಿ ನೋಡಿ ಈಗ ಅನಂತಕುಮಾರ ನಂತರ ಅನಂತಕುಮಾರ್ ಅವರ ನಂತರ ಈಗ ಇವರ ಒಂದು ಅಸಮಾಧಾನ ಬೇಸರ ಸುಖ ದುಃಖಗಳನ್ನು ಹೇಳ್ಕೊಡುವಂಥ ಪಕ್ಷದ ಮಟ್ಟದಲ್ಲಿ ಆಂತರಿಕವಾಗಿ ಸದ್ಯಕ್ಕೆ ಯಾರೂ ಕಾಣಿಸ್ತಾ ಇಲ್ಲ ಸೊ ಎಗೇನ್ ಈಗ ಮತ್ತೊಂದು ಕಡೆ ಯಡಿಯೂರಪ್ಪನವರ ಪ್ರಾಬಲ್ಯ ಈ ಒಂದು ಸಾಂದರ್ಭಿಕವಾಗಿ ಅನಿವಾರ್ಯ ಕಾರಣಗಳಿಂದಾಗಿ ಮತ್ತೆ ಮೇಲ್ ಬಂದಿದೆ ಸೊ ಈ ಹಂತದಲ್ಲಿ ಯಡಿಯೂರಪ್ಪನವರನ್ನ ಮಾತನ್ನು ಮೀರಿ ಸೋಮಣ್ಣ ಅವರಿಗೆ ಯಾವ ರೀತಿ ಮಾನ್ಯತೆಗಳನ್ನು ಆದ್ಯತೆಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಅಥವಾ ಪಕ್ಷ ಅಂಥದ್ದನ್ನು ಪರಿಗಣಿಸುತ್ತಾ ಅನ್ನೋಂಥ ಸಂದೇಹಗಳು ಸೃಷ್ಟಿಯಾಗಿರ್ಬೋದು ಸೋಮಣ್ಣ ಅವರಿಗೆ ಆ ಒಂದು ಸಂದೇಹಗಳಿಂದಲೇ ಈ ರೀತಿ ಸೂಚನೆಗಳು ಸಂದೇಶಗಳು ಸಿಗ್ತಾ ಇರಬಹುದು ಆ್ಯಕ್ಚುಲಿ ಅವರು ಬೇರೆ ಬೇರೆ ಖಾತೆಗಳನ್ನು ಬಯಸಿದ್ರು ವಸತಿ ಖಾತೆಯನ್ನು ಬಿಟ್ಬಿಟ್ಟು ಅಥವಾ ನಮಗೆ ಬೆಂಗಳೂರು ಉಸ್ತುವಾರಿ ಕೊಡಿ ಅಂತ ಕೇಳಿದ್ರು ಆದ್ರೆ ಆ ಟೈಮ್ ನಲ್ಲೂ ಕೂಡ ಮನ್ನಣಿಯನ್ನ ಕೊಟ್ಟಿರಲಿಲ್ಲ ಅಟ್ಲೀಸ್ಟ್ ಬೇರೆ ಅಂದ್ರೆ ಮೈಸೂರು ಉಸ್ತುವಾರಿಯನ್ನ ಕೂಡ ಕೇಳಿದ್ರು ನಾನು ಹಿಂದೆ ನಿರ್ವಹಿಸಿದ್ದೆ ಹದಿನಾದ್ರು ಕೊಡಿ ಅಂತ ಇದುವರೆಗೂ ಅವ್ರ ಮಾತಿಗೆ ಯಾವ್ದಕ್ಕೂ ಕೂಡ ಒಪ್ಕೊಂಡಿರ್ಲಿಲ್ಲ ಹೈಕಮಾಂಡು ಅಟ್ ಲೀಸ್ಟ್ ಈ ರೀತಿಯಾಗಿ ಒತ್ತಡವನ್ನ ಹಾಕುವ ಮಾತು ನಡೀತಿಲ್ಲ ಬೇರೆ ಯಾರ್ದೋ ಮಾತು ನಡೀತಾ ಇದೆ ಆಯ್ತು ಒಂದ್ಸತಿ ಓಕೆ ಪದ ಪದ ನನ್ನ ಮಾತಿಗೆ ನಿರಾಕರಣೆ ನಾನು ಬೇಡಿಕೆ ಸ್ಪಂದಿಸ್ ಇಲ್ವೇ ಇಲ್ಲ ನಾನು ಇಲ್ಲಿ ಇದ್ದೇನು ಅನ್ನೋ ತರ ಅವ್ರಿಗೆ ಈಗ ವರಿಷ್ಠ ಲೆಕ್ಕಾಚಾರದಲ್ಲೂ ಕೂಡ ಮೊದಲಿನ ಬಿಜೆಪಿ ಅಂದ್ರೆ ಮೂರು ತಿಂಗಳ ಹಿಂದೆ ಏನು ಲೆಕ್ಕಾಚಾರ ಇತ್ತು ವೈಬ್ರೆಂಟ್ ವೈಬ್ರೆನ್ಸ್ ಇತ್ತು ಆ ಲೆಕ್ಕಾಚಾರದಲ್ಲಿ ಬಿಜೆಪಿ ನಾವು ಯಾರಿಲ್ದೇನೂ ಮಾಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಂಗೆ ಇದ್ದಿದ್ರೆ ಇವತ್ತು ಸೋಮಣ್ಣವರು ಸುಮ್ಮನೆ ಇರ್ತಿದ್ರೆ ಏನೋ ಬಹುಶಃ ಆದರೆ ಯಾವಾಗ ಇಲ್ಲಿ ಸ್ಥಳೀಯ ಆದ್ಯತೆಗಳು ಒತ್ತಡಗಳು ಮತ್ತು ಅವಶ್ಯಕತೆಗಳು ಬೇರೆ ಬೇರೆ ಆಗಿದೆ ಅನ್ನುವಂಥದ್ದು ಯಡಿಯೂರಪ್ಪ ಅಷ್ಟೇ ಅಲ್ಲ ಯಡಿಯೂರಪ್ಪನವರ ನಂತರದ ಎರಡನೇ ಮೂರನೇ ನಾಲ್ಕನೇ ಎಲ್ಲ ದರ್ಜೆಯ ಅಥವಾ ಎಲ್ಲ ಸಾಲಿನ ನಾಯಕರುಗಳು ಕೂಡ ಅರಿವಾದಂತಿದೆ ಆ ಅರಿವಿನ ಆಧಾರದಲ್ಲಿ ಇಷ್ಟೆಲ್ಲ ಚಿಕ್ಕ ಪುಟ್ಟ ಅಸಮಾಧಾನಗಳು ದೊಡ್ಡ ನಾಯಕತ್ವದ ಬಲಿಷ್ಠ ನಾಯಕತ್ವದ ಕಂಟ್ರೋಲ್ ಮಾಡುವಂತ ನಾಯಕತ್ವದ ವಿರುದ್ಧವಾಗಿಯೂ ಕೂಡ ಸಂದೇಶಗಳನ್ನು ಕೊಡುತ್ತೆ ವಿ ಸೋಮಣ್ಣ ಅವ್ರ ಮನೆಗೆ ಅಮಿತ್ ಶಾ ಅವರು ಬಂದೋದ ನಂತರ ಅವರ ವಿರೋಧಿ ಪಾಲ್ಯದಲ್ಲಿ ಇರುವಂಥವ್ರು ಅಪ್ಸಿದ್ದೇ ಒಂಥರ ಈಗ ವಿಜಯ್ ರೂಪಾನಿ ಅವರು ಮುಖ್ಯಮಂತ್ರಿ ಆಗಿದ್ದಂಥವರು ಗುಜರಾತ್ನಲ್ಲಿ ಅವರನ್ನ ಟಿಕೆಟ್ ಯಾವ ರೀತಿಯಾಗಿ ಅವರಿಗೆ ಕೊಡೋದಿಲ್ಲ ಅನ್ನೋದನ್ನ ಅವರಿಗೆ ಫೋನ್ ಮುಖಾಂತರ ಮನವೊಲಿಸಲಾಯಿತು ಆ ರೀತಿಯಾಗಿ ವಿ ಸೋಮಣ್ಣ ಅವರಿಗೆ ಲಿಂಗಾಯತ ಪ್ರಮುಖ ನಾಯಕರಾಗಿರುವಂತಹ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರೇ ಹೋಗ್ಬಿಟ್ಟು ಮನವೊಲಿಸಿದ್ದಾರೆ ಅದಾದ್ಮೇಲೆ ಆಕ್ಚುಲಿ ವಿ ಸೋಮಣ್ಣ ಅವರು ಸಾಕಷ್ಟು ಬಾರಿ ಒಂದು ರೀತಿಯಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಸುದ್ದಿ ಹಬ್ಬಿದ್ದು ಅವರಿಗೆ ಸಾಕಷ್ಟು ನೋವಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇತ್ತು ಸೋಮಣ್ಣ ಅವರಿಗೆ ರೈಟ್ ಇರುವಾಗ ಮಾಹಿತಿ ಸಾಕಷ್ಟು ಇದೆ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ಏನಾಗುತ್ತೆ ಅನ್ನೋದು ಮತ್ತು ಇಲ್ಲಿವರೆಗೂ ಚರ್ಚೆಯಾಗಿ ಏನು ಉಳಿದಿತ್ತಲ್ಲ ಅದು ಮುಂದಿನ ದಿನಗಳಲ್ಲಿ ಖಚಿತ ರೂಪದಲ್ಲಿ ನಮ್ಮ ಮುಂದೆ ಹೊರಗೆ ಬರುತ್ತಾ ಏನು ಚರ್ಚೆ ಇವ್ರು ಕಾಂಗ್ರೆಸ್ ಹೋಗ್ಬಿಡ್ತಾರಂತೆ ಕಾಂಗ್ರೆಸ್ ಇವ್ರನ್ನ ಸಂಪರ್ಕ ಮಾಡಿದೆ ಅಂತ ಈಗಷ್ಟೇ ಪೃಥ್ವಿ ಹೇಳ್ತಿರೋ ಹಾಗೆ ಆ ಕ್ಷೇತ್ರ ಈ ಕ್ಷೇತ್ರ ಅಲ್ಲಿ ಅವ್ರ ಮಗ ಇವ್ರು ಇಲ್ಲಿ ಅವ್ರ ಪರಿಷತ್ತು ಇದೆಲ್ಲ ನಿಜ ರೂಪ ಪಡ್ಕೊಳ್ಳುತ್ತಾ ಅಂತ ಕೆಲವೇ ದಿನಗಳಲ್ಲಿ ನಮಗೆ ಗೊತ್ತಾಗೋದಿದೆ ಮಾರ್ಚ್ ಇಪ್ಪತ್ತೆಂಟಾದ ಮೇಲೆ ಯಾರ್ಯಾರು ಯಾವ್ಯಾವ ಪಕ್ಷದಲ್ಲಿರ್ತಾರೆ ಅನ್ನೋದು ನಿರ್ಧಾರ ಆಗೋದಿದೆ ಅಲ್ಲಿವರೆಗೂ ನಾವಂತೂ ಅದನ್ನು ಭಾಳ ಕ್ಲೋಸ್ ಆಗೇ ಫಾಲೋ ಮಾಡ್ತಿರ್ತೀವಿ ಅಲ್ಲಿಗೆ ಆ ವರದಿಯನ್ನು ಬಿಡೋಣ ಇನ್ನು ಎಲೆಕ್ಷನ್ ಸಂದರ್ಭ ಆಪರೇಷನ್ ಸಂದರ್ಭ ಎಲೆಕ್ಷನ್ ಆಗ್ತಿದ್ದಂಗೆ ಎಲೆಕ್ಷನ್ ಗೆಲ್ಲಲು ಮೂರೂ ಪಕ್ಷಗಳಿಂದ ಆಪರೇಷನ್ ಪಾಲಿಟಿಕ್ಸ್ ಜೋರಾಗಿ ಶುರು ಆಗಿದೆ ಇಲ್ಲಿ ಪ್ರಬಲ ನಾಯಕರು ಪ್ರಮುಖ ನಾಯಕರು ಅನ್ನೋದು ಇಲ್ಲವೇ ಇಲ್ಲ ಲೆಕ್ಕಾಚಾರ ಬರೋರು ಯಾರೇ ಬರಲಿ ನೋ ಪ್ರಾಬ್ಲಮ್ ವೆಲ್ಕಮ್ ಮೇ ಯಾಕಂದರೆ ಅವ್ರ ಕೈಯಲ್ಲಿ ನೂರಾರು ಇರಲಿ ಅಥವಾ ಸಾವಿರಾರು ಓಟ್ ಇರಲಿ ಅದೇ ನಿರ್ಣಾಯಕ ಆಗ್ಬೋದು ಈ ಚುನಾವಣೆಯಲ್ಲಿ ಅಂಥ ಜಿದ್ದ ಜಿದ್ದಿ ಚುನಾವಣೆ ಇದು ಈಗಾಗಲೇ ಕಾಂಗ್ರೆಸ್ ಸೇರ್ಕೊ ಸೇರ್ಕೊಂಡಿರುವಂಥ ನಾಯಕರನ್ನಾದರೂ ನೋಡಿ ಅವ್ರು ಯಾರು ಮೊದಲನೇ ಸಾಲಿನ ನಾಯಕರು ಅಂತ ಅವ್ರೇನು ಕ್ವಾಲಿಫೈ ಆಗ್ತಾ ಇರಲಿಲ್ಲ ಅದು ಚಿಕ್ಕಮಗಳೂರು ತಮ್ಮಯ್ಯ ಇರ್ಬೋದು ಚಿಕ್ಕನಾಯಕ್ನಲ್ಲಿ ಕಿರಣ್ ಕುಮಾರ್ ಇರ್ಬೋದು ಇದು ಹಿರೇಕೆರೂರ್ನಲ್ಲಿ ಬಣಾಕರ್ ಇರ್ಬೋದು ಬಣಾಕರ್ ಅವರು ಶಾಸಕರಾಗಿದ್ದರೂ ಕೂಡ ಮೊದಲನೇ ಸಾಲಿನ ನಾಯಕರು ಅಂತಲ್ಲ ಸ್ಥಳೀಯವಾಗಿ ಅವ್ರದ್ದೇ ಒಂದು ಪ್ರಭಾವ ಇತ್ತು ಈ ಬಾರಿ ಒಂದು ಭಾಳ ಒಂದು ತೀವ್ರವಾದ ಪೈಪೋಟಿ ಇರುತ್ತೆ ಬಿ ಸಿ ಪಾಟೀಲ್ ಅವ್ರ ವಿರುದ್ಧ ಇದೆಲ್ಲ ನಮಗೆ ವರದಿಗಳ ಮೂಲಕ ಗೊತ್ತಾಗ್ತಾ ಇದೆ ಆದರೆ ಕಾಂಗ್ರೆಸ್ ಈ ಬಾರಿ ಅವರು ಇವರು ಪ್ರಮುಖ ಅವೆಲ್ಲ ಇಲ್ಲವೇ ಇಲ್ಲ ನೇರ ನೇರ ಯಾರೇ ಬಂದ್ರು ದೇ ಆರ್ ವೆಲ್ಕಮ್ ಅವರ ಒಂದು ಕೊಡುಗೆಗೆ ಅವರ ಒಂದು ಅವರ ಅವರ ಒಂದು ಉಪಸ್ಥಿತಿಯಿಂದ ಪಕ್ಷದ ಮೇಲೆ ಆಗುವಂಥ ಪ್ರಭಾವವನ್ನು ಪರಿಗಣಿಸಿ ಅವ್ರಿಗೆ ಯಾವ ರೀತಿಯ ಸ್ಥಾನಮಾನ ಕೊಡಬೇಕು ಅನ್ನೋದನ್ನ ಕಾಂಗ್ರೆಸ್ ಲೆಕ್ಕಾಚಾರ ಹಾಕ್ತಿದೆ ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ಮಾತನಾಡಿದ್ದಾರೆ ಹೇಳಿದ್ದಾರೆ ಕೆ ಪೇಟೆ ನಾರಾಯಣಗೌಡರು ಮಾತನಾಡಿದ್ದಾರೆ ಕುಮಾರಸ್ವಾಮಿ ಅವ್ರು ಏನು ಹೇಳಿದ್ರು ನಾರಾಯಣಗೌಡರು ಏನು ಹೇಳಿದ್ರು ಕೇಳೋಣ ಯಾರ್ಯಾರು ನಮ್ಮ ಟೋಪಿಯಾಗಿ ಹೋಗಿದ್ದಾರೆ ಅದ್ರಲ್ಲಿ ಯಾರ್ಯಾರನ್ನ ಮತ್ತೆ ಬಿಜೆಪಿಯಿಂದ ಕಾಂಗ್ರೆಸ್ ತಗತಾರೆ ನೋಡೋರಂತೆ ಟೋಪಿ ಹಾಕಿ ಹೋದಂತವ್ ಮಂತ್ರಿಗಳಾಗಿದ್ದವರು ನಮ್ಮ ನಮ್ಗೆ ಟೋಪಿಯಾಗಿ ಎಷ್ಟು ಜನನ ಮತ್ತೆ ಕಾಂಗ್ರೆಸ್ ವಾಪಸ್ ಪಡಿತರು ನೋಡೋಣ ಇನ್ನೊಂದು ಹದಿನೈದು ದಿವಸ ಸರ್ ಇನ್ನೂ ನಾವೇ ತೀರ್ಮಾನ ತಗೊಂಡಿಲ್ಲ ಯಾವುದೇ ಭಾವನೆಗಳಿಲ್ಲ ಇದುವರೆಗೂ ನೋಡ್ಬೇಕು ಇನ್ನು ತುಂಬಾ ಪ್ರೆಸರ್ ಇರ್ತಾರೆ ಈಗ ಒಂದು ಮನೆ ಖಾಲಿ ಇದೆ ಅಲ್ಲಿ ಲೀಡ್ರಿಲ್ಲ ಅಂತ ಹೇಳಿದ್ರೆ ಖಂಡಿತ ಕಡಿದ ಕರೀತ ಮನೆ ಭೇಟಿ ಬೇಕು ಅಂತ ಆಸೆ ಆಕಾಂಕ್ಷಿಗಳಿದೆ ಆ ರೀತಿ ಚರ್ಚೆಗಳು ನಡೀತಾ ಇರೋ ಕರೀತಾ ಇರೋದಂತೂ ನಿಜ ಏನ ಮತ್ತೊಬ್ಬ ಇದು ಎಲೆಕ್ಷನ್ ರೌಂಡ್ ಟೇಬಲ್ ಅಲ್ಲಿ ಪೃಥ್ವಿ ಮತ್ತೆ ಮಧು ಅಲ್ಲ ಆಪರೇಷನ್ ಸಹಜಾನೇ ಮಧು ಅದ್ರಲ್ಲಿ ಏನು ನೋ ಸರ್ಪ್ರೈಸಸ್ ಹಿಯರ್ ಹೋಗಕ್ಕೆ ಯಾರು ರೆಡಿ ಇದ್ದಾರೆ ಕರ್ಕೊಳ್ಳೋಕೆ ಯಾರು ರೆಡಿ ಇದ್ದಾರೆ ಅದು ಅವರಿಬ್ಬರ ಮಧ್ಯೆ ಇರುವಂಥ ಒಂದು ಒಂದು ಟ್ರಾನ್ಸಾಕ್ಷನ್ ಇದು ಇದು ಟ್ರಾನ್ಸಾಕ್ಷನ್ ಅಂದ ತಕ್ಷಣ ಇದಕ್ಕೆ ದುಡ್ಡಿದೆ ಅಂತಲ್ಲ ನಾನು ಹೇಳ್ತಿರೋದು ನಾನು ಹೇಳ್ತಿರೋದು ಎಲೆಕ್ಟೋರಲ್ ಟ್ರಾನ್ಸಾಕ್ಷನ್ ಇದು ಚುನಾವಣೆಗೆ ಸಂಬಂಧಪಟ್ಟಂಥ ಒಂದು ಟ್ರಾನ್ಸಾಕ್ಷನ್ ಎರಡನೇ ಸಾಲಿನ ನಾಯಕರ ಮೇಲೇನೆ ಕಾಂಗ್ರೆಸ್ಸಿನ ಕಣ್ಣು ಅನ್ನೋದನ್ನು ನಾವು ಇದ್ರ ಮೂಲಕ ತಿಳ್ಕೊಬೋದಾ ಸ್ಟ್ರಾಟಜಿನ ಬೇರೆ ಇದೆ ವಿಕ್ಟ್ರಿ ಆಫ್ ಮಾರ್ಜಿನ್ ಕೆಲವೇ ಸಾವಿರ ಇರುವಂಥ ಸಂದರ್ಭದಲ್ಲಿ ಎನಿ ಲೀಡರ್ ಇಸ್ ಎ ಗುಡ್ ಲೀಡರ್ ಪ್ಲೀಸ್ ಅಬ್ಸಿಲ್ಯೂಟ್ಲಿ ಈಗ ನಿಖಿಲ್ ಈಗ ಈಗ ಚಿಕ್ಕಮಗ್ಳೂರಾದಂಥ ಆಪ್ರೇಷನ್ನು ಮತ್ತು ಹಿರೇಕರಲು ಆದಂಥ ಆಪರೇಷನ್ ಇವೆಲ್ಲವನ್ನು ನೋಡಿದ್ರೆ ನೀವು ಹೇಳಿದಂಥ ವಿಚಾರದಲ್ಲಿ ಅಭಿಮತ ಇದೆ ಯಾಕಂದರೆ ಐದು ಸಾವಿರ ಆರು ಸಾವಿರ ಮೂರು ಸಾವಿರ ಇವೆಲ್ಲವೂ ಕೂಡ ಗೇಮ್ ಚೇಂಜರ್ ಓಟ್ಸ್ ವೋಟ್ಸ್ ಸೊ ಇಲ್ಲಿ ಒಬ್ಬ ಲೀಡರು ಆ ಒಬ್ಬ ಶಾಸಕನ ಕೆಳಗಿರುವಂಥ ಹತ್ತಾರು ಲೀಡರ್ಗಳಲ್ಲಿ ಯಾರೋ ಇಬ್ನೂ ಯಾರೋ ಇಬ್ರು ಸ್ವಲ್ಪ ಇಗ್ನೋರ್ ಅಂತ ಲೀಡರ್ ಅಂತ ಅನ್ಸ್ಬೋದು ಆದರೆ ಆ ಇಬ್ರು ಕೂಡ ಈಗ ಏನು ಬಿಸಿತಾ ಚುನಾವಣೆ ಹೌದು ಹುಕ್ಕರ್ ಕುಕ್ಕಂಥ ಸಂದರ್ಭದಲ್ಲಿ ತುಂಬ ಮ್ಯಾಟ್ರ್ ಆಗ್ತಾರೆ ಸೊ ಈಗ ಕಾಂಗ್ರೆಸ್ ಕೂಡ ನೋಡ್ತು ಈಗ ವಲಸಿಗರಿಗೆ ಒಂದು ಆರು ತಿಂಗಳಿಂದ ಏನು ಮೆಸೇಜ್ಗಳನ್ನು ಪಾಸ್ ಮಾಡ್ತು ಯಾರು ಮೇನು ಮಂತ್ರಿ ಲೆಕ್ಕಾಚಾರದಲ್ಲಿರುವಂಥ ಅಥವಾ ಶಾಸಕರ ಲೆಕ್ಕಾಚಾರದಲ್ಲಿರುವಂಥ ಅವರ ಸ್ವಂತ ಏನು ಆಕಾಂಕ್ಷಿಗಳೇನಿದ್ದಾರೆ ಟಿಕೆಟ್ ಆಕಾಂಕ್ಷಿಗಳು ಅಲ್ಲಿ ಏನು ಕ ಒತ್ತಡ ಆಗದೇ ಇರುವಂಥ ಕಾರ್ಯಸಾಧು ತಂತ್ರಗಳನ್ನು ಹೆಣೆಯುವಂಥ ಏನು ಸೂತ್ರಗಳನ್ನು ಹೆಣೆಯುವಂಥ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಯಾರು ಬರ್ಬೋದು ಅನ್ನೋ ಲೆಕ್ಕಾಚಾರದ ವೆಲ್ಕಮ್ ಮಾಡಿದ್ರು ಆದರೆ ಇಲ್ಲಿ ಬಿ ಜೆ ಪಿಯ ಏನು ಕಾಂಗ್ರೆಸ್ ಆರು ತಿಂಗಳಿಂದ ಇದ್ದಂಥ ಒಂದು ವರ್ಚಸ್ಸಿಗೂ ಈಗ ರಾಷ್ಟ್ರೀಯ ನಾಯಕರು ಬಂದು ಹೋಗ್ತಿರುವಂಥ ಸಂದರ್ಭದಾದಂಥ ಏನು ವ್ಯತ್ಯಾಸಗಳಿಗೂ ಇದು ಹೀಗೆ ಮುಂದುವರಿಯುತ್ತಾ ಹೇಗೆ ಟಿಕೆಟ್ ಸಿಕ್ಕಿದ್ರೆ ನಾವು ವಾಪಸ್ ಹೋಗ್ಬೋದಾ ಹಾಗೆ ನಿಂತರೆ ಗೆಲ್ಬೋದಾ ಅಧಿಕಾರಕ್ಕೆ ಬರುತ್ತೆ ಇಂಥ ಒಂದು ಕನ್ಫ್ಯೂಷನ್ ಇದೆ ಬೇರೆ ಎಲ್ಲ ಕಡೆ ಆಪರೇಷನ್ ಆಗುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಯು ಪಿ ಮತ್ತೊಂದು ಎಲ್ಲ ರಾಜ್ಯಗಳಲ್ಲಿ ನೋಡಿದಾಗ ಅಲ್ಲಿ ಯಾವ ಕೇಂದ್ರಿತವಾಗಿ ಅಥವಾ ಯಾವ ಕಡೆ ಅಲೆ ಬೀಸ್ತಾ ಇದೆ ಯಾರ ಪಕ್ಷ ಸ್ಟ್ರಾಂಗ್ ಇದೆ ಅನ್ನೋ ಒಂದು 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 ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಅಸೆಸ್ಮೆಂಟ್ ಆದರೂ ಸಿಗ್ತಾ ಇತ್ತು ಅಭ್ಯರ್ಥಿಗಳಿಗೆ ಇಲ್ಲಿ ತುಂಬ ನೆಕ್ಟು ನೆಕ್ ಫೈಟ್ ಇದೆ ಅಂತ ಇಲ್ಲಿ ಕಾಂಗ್ರೆಸ್ನ ಯಾರು ವೀಕ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇನ್ನೇನು ಎಲ್ಲ ರೀತಿ ಬಿಜೆಪಿ ಬಂದ ಹೇಳಿಕ್ ಸಾಧ್ಯ ಇಲ್ಲ ಆ ಗೊಂದಲ ಮತದಾರರಲ್ಲಿ ಹೇಗಿದೆ ಹಾಗೇನೆ ನಾಯಕರಲ್ಲಿ ನಾಯಕರಲ್ಲಿ ಇದೆ ಖುದ್ದು ರಾಷ್ಟ್ರೀಯ ನಾಯಕರಿಂದ ಹಿಡಿದು ರಾಜ್ಯ ನಾಯಕರು ಅಗ್ರ ನಾಯಕರು ಎರಡನೇ ಸಾಲಿನ ನಾಯಕರು ಟಿಕೆಟ್ ಆಕಾಂಕ್ಷಿಗಳು ಎಲ್ಲರಿಗೂ ಕೂಡ ಇದೆ ಸೊ ಹೀಗಾಗಿ ಮೊದಲ ರಣತಂತ್ರ ಫೇಲ್ ಆಯಿತು ಅಂದ್ರೆ ಎರಡನೇ ರಣತಂತ್ರದ ಭಾಗವಾಗಿ ಎರಡನೇ ಸಾಲಿನ ನಾಯಕರನ್ನ ನಾವು ಆಪರೇಟ್ ಮಾಡೋಣ ಆ ಮೂಲಕ ಯಾರು ಬಂದರೆ ಜೊತೆಗೆ ಟಿಕೆಟ್ ಆಕಾಂಕ್ಷಿ ಅಥವಾ ಯಾರು ಸಿಟ್ಟಿಂಗ್ ಎಮ್ ಎಲ್ ಇದ್ದಾರೆ ಅವರೇ ಬರಲಿ ಬರಲಿಲ್ಲ ಅಂದರೆ ಅವ್ರನ್ನ ಸೋಲ್ಸಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸದಕ್ಕೆ ಏನು ಮಾಡಬೇಕು ಆ ಒಂದು ತಂತ್ರವನ್ನು ಹೆಣೆಯನ್ನು ಒಂದು ಕಾರ್ಯತಂತ್ರ ಸೆಕೆಂಡ್ ಲೈನ್ ಲೀಡರ್ಸ್ ಪೃಥ್ವಿ ಸೆಕೆಂಡ್ ಲೈನ್ ಲೀಡರ್ಸು ನಾವು ಅವತ್ತು ಒಂದು ದಿವಸ ಟು ದ ಪಾಯಿಂಟಲ್ಲಿ ಚರ್ಚೆ ಮಾಡ್ಬೇಕಾದ್ರೆ ಹೇಳಿದೀವಿ ಇವರ ಒಂದು ಪ್ರಾಮುಖ್ಯತೆ ಏನು ಅಂದರೆ ಪ್ರತಿಯೊಬ್ಬರ ಜೊತೆ ಒಬ್ಬ ಎಮ್ ಎಲ್ ಎ ಆಗಲಿ ಒಬ್ಬ ಮಿನಿಸ್ಟರ್ ಆಗಲಿ ಸಂಪರ್ಕ ಉಳಿಸ್ಕೊಳ್ಳೋದಕ್ಕಾಗೋದಿಲ್ಲ ಬೆಳೆಸ್ಕೊಂಡ್ಬಿಡ್ಬೋದು ಅದನ್ನು ಉಳಿಸ್ಕೋಬೇಕಲ್ಲ ಅವ್ರಿಗೆ ಹತ್ತಾರು ಬೇರೆ ಬೇರೆ ಕೆಲಸ ಇರುತ್ತೆ ಜನರ ಜೊತೆ ಜಿನ ಬೆರೆಯೋ ಯಾರು ಅದೇ ಸೆಕೆಂಡ್ ಲೈನ್ ಲೀಡರ್ಗಳು ಇವ್ರಿಗೆ ಜನಸಂಪರ್ಕ ಇದ್ದಂಗೆ ಒಮ್ಮೊಮ್ಮೆ ಶಾಸಕರಿಗೂ ಇರೋದಿಲ್ಲ ಶಾಸಕರ ಅವಲಂಬನೆ ಇಂಥ ಸೆಕೆಂಡ್ ಲೈನ್ ಲೀಡರ್ಸ್ ಮೇಲೆ ಇರುತ್ತೆ ನಿರಂತರವಾಗಿ ಸೆಕೆಂಡ್ ಲೈನ್ ಲೀಡರ್ಗಳು ಶಿಫ್ಟ್ ಆಗ್ತಾ ಇರೋದು ನೋಡಿದ್ರೆ ಪ್ಲೀಸ್ ಆಕ್ಚುಲಿ ನಾವು ನೋಡ್ತಾ ಇದ್ರೆ ಈಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಬಿ ಬಿ ಎಂ ಪಿ ಎಲೆಕ್ಷನ್ ನಡೆದಿಲ್ಲ ಒಂದೇ ರೀಸನ್ ಇದ್ದಿದ್ದು ಎಲೆಕ್ಷನ್ ಟೈಮ್ ನಲ್ಲಿ ಅಕಸ್ಮಾತ್ ಮಾಡಿಬಿಟ್ರೆ ಸಾಕಷ್ಟು ಜನ ಟಿಕೆಟ್ ಆಕಾಂಕ್ಷೆಗಳಿರ್ತಾರೆ ಒಂದು ಚೂರು ಒಬ್ಬ ಹೆಚ್ಚು ಕಮ್ಮಿ ಮಿಸ್ಕಾಡಿದ್ರು ಕೂಡ ಅವ್ನಿಗೆ ಟಿಕೆಟ್ ಕೊಡಿಸ್ಲಿಲ್ಲ ಅಂದರೆ ಅದು ಹೊಡ್ತಾ ಬಿದ್ದೇ ಬೀಳುತ್ತೆ ಎಮ್ ಎಲ್ ಎಗೆ ಅದೇ ರೀತಿಯಾಗಿ ಕಾಂಗ್ರೆಸ್ ತುಂಬ ನೀಟಾಗಿ ಎಕ್ಸಿಕ್ಯೂಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದುವರೆಗೂ ಎಲೆಕ್ಷನ್ ಅವ್ರ ಸ್ಟ್ರಾಟಜಿಯನ್ನು ಗಮನಿಸ್ತಾ ಇದ್ದಾರೆ ಯಾ ಒಂದೊಂದು ಕ್ಷೇತ್ರದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಯ್ತು ಅವ್ರಿಗೆ ಇನ್ನು ನೆಕ್ಸ್ಟು ನಮ್ಮ ಆಪೋಸಿಟ್ ಪಕ್ಷದಲ್ಲಿರುವಂಥ ಪ್ರಮುಖ ನಾಯಕರು ಬಲ್ಗೈ ಯಾರು ಎಡ್ಗೈ ಯಾರು ಅಂತ ತಿಳ್ಕೊಂಬಿಟ್ರೆ ಅವ್ರನ್ನ ಆಪ್ರೇಟ್ ಮಾಡಿಬಿಟ್ರೆ ಇಲ್ಲಿರುವಂಥವ್ರ ಆಕಾಂಕ್ಷೆಗಳು ಯಾರು ಗೊತ್ತು ಅವ್ರನ್ನ ಕ್ಲೀನ್ ಮನೆ ಮನವೊಲಿಸಬಹುದು ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ರೆ ಎಡಗೈ ಬಲ್ಗೈ ಆ ಶಾಸಕನಿಗೆ ಯಾರು ಇರ್ತಾರೆ ಅವ್ರು ಕರ್ಕೊಂಡ್ಬಿಟ್ರೆ ಇನ್ನೂ ನೀಟಾಗಿ ಮ್ಯಾನೇಜ್ ಮಾಡ್ಬೋದು ಅನ್ನುವಂತ ಲೆಕ್ಕಾಚಾರ ಅವ್ರಿಗೆ ಕಾಂಗ್ರೆಸ್ ಬಿಜೆಪಿ ಮಾಡಿದ್ದೆ ಅದಲ್ವಾ ನಿಖಿಲ್ ಅವ್ರ ಏನಂತಂದ್ರೆ ನೋಡಿ ಖರ್ಗೆ ಅವ್ರು ಸೋತಿದ್ ಯಾಕೆ ಹ್ಮ್ ಉಮೇಶ್ ಜಾಧವ್ ಪಾರ್ಲಿಮೆಂಟ್ ಪಾಯಿಂಟ್ ಆಫ್ ಸೆಕೆಂಡ್ ಲೈನ್ ಲೀಡರ್ ಗಳು ಇವ್ರು ಆಗಿದ್ರು ಸಂಸದ ಪಾರ್ಲಿಮೆಂಟ್ರಿ ಕ್ಷೇತ್ರದಲ್ಲಿ ಸೆಕೆಂಡ್ ಲೈನ್ ಕಣ್ಣು ಮುಚ್ಕೊಂಡು ಕೂತು ನಡೆಯುತ್ತಪ್ಪ ನನ್ನ ಪರವಾಗಿ ನೀವು ಹೇಳಿದ ಕೆಲಸ ಮಾಡುವಂತ ಜನಸಂಪರ್ಕ ಸಾಧಿಸಿರುವಂತ ಅಲ್ಲಲ್ಲಿ ಅಲ್ಲಲ್ಲಿ ಗುಂಪುಗಳನ್ನ ಏನು ಕ್ರಿಯೇಟ್ ಮಾಡಿ ಅದನ್ನ ಮತ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡುವಂತ ನಾಯಕರು ಸೇನಾನಿಗಳು ಜೊತೆ ಇದ್ದಾರೆ ಅನ್ನುವಂತ ಒಂದು ನಾಯಕರುಗಳ ನಾಯಕ ಆದವನಿಗೆ ಆತಂಕ ಉಂಟು ಮಾಡುವಂತ ಪ್ರಯತ್ನವನ್ನ ಪ್ರಯೋಗವನ್ನು ಯಶಸ್ವಿಯಾಗಿ ಬಿಜೆಪಿ ಮಾಡ್ತು ಅದೇ ಒಂದು ಪ್ರಯೋಗವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ವಿಧಾನಸೌಧ ಆಕ್ಚುಲಿ ಒಂದ್ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಈಗ ಅರ್ಸಿಕೆರೆ ಕ್ಷೇತ್ರ ಅಲ್ಲಿ ಒಂದ್ ಮೂರು ಜನ ಅರ್ಜಿಯನ್ನ ಹಾಕಿದ್ದಾರೆ ಬಟ್ ಜೆ ಡಿ ಎಸ್ ಇಂದ ಶಿವಲಿಂಗೇಗೌಡರು ಬರ್ತಿದ್ದಾರೆ ಬಟ್ ಎಷ್ಟು ನೀಟಾಗಿ ಮ್ಯಾನೇಜ್ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು ಅಂದರೆ ಅಂಥ ಕ್ಷೇತ್ರಗಳಿಗೆ ಪ್ರಮುಖ ನಾಯಕರು ಹೋಗೋದು ಡಿ ಕೆ ಶಿವಕುಮಾರ್ ಈಗ ಸಿದ್ದರಾಮಯ್ಯವ್ರು ಮೊನ್ನೆ ಹೋಗಿದ್ರು ಆ ಸಿಕ್ಕರೆ ಕ್ಷೇತ್ರಕ್ಕೆ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಅನಾವರಣ ಮಾಡಿದ್ರು ಈ ಟೈಮ್ನಲ್ಲೇ ಅಲ್ಲಿದ್ದಂಥ ಕಾಂಗ್ರೆಸ್ ಆಕಾಂಕ್ಷಿಗಳ ಸಭೆಯನ್ನು ಕೂಡ ಮಾಡಿ ಅವ್ರ ಮನೆ ಹೋಲಿಸಿ ನಮಗೇನು ನಿಮ್ಗೇನಪ್ಪ ನೆಕ್ಸ್ಟು ನಿಗಮ ಮಂಡಳಿ ಕೊಡ್ತೀವಿ ಇನ್ನೊಬ್ರಿಗೆ ಯಾರಿಗಾದರೂ ಎಮ್ ಎಲ್ ಸಿ ಮಾಡ್ತೀವಿ ಆ ರೀತಿಯಾದಂಥ ಪ್ರಭಾವ ಇದ್ದರೆ ಶಿವಲಿಂಗೇಗೌಡ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿ ಈ ರೀತಿಯಾದಂಥ ಮಾತುಗಳಿದೆಯಲ್ಲ ಅದು ಇನ್ನಷ್ಟು ಹುಮ್ಮಸ್ಸನ್ನು ತುಂಬ್ತಾ ಇದೆ ಅವರು ಶಿವಲಿಂಗೇಗೌಡರ ಜೊತೆ ಇನ್ನಷ್ಟು ಒಗ್ಗಟ್ಟಿಂದ ನಿಂತ್ಕೊಳ್ತಾ ಇದ್ದಾರೆ ಇದೇ ರೀತಿಯಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಸ್ಟ್ರಾಟಜಿ ಮಾಡ್ತಾ ಇದೆ ಅಲ್ಲ ಕಾಂಗ್ರೆಸ್ ಸ್ಟ್ರಾಟಜಿ ಮಾಡುವಂತ ಪರಿಸ್ಥಿತಿನಲ್ಲಿ ಇದೆ ಮಾಡ್ತಿದೆ ಜನಕ್ಕೂ ಒಂದು ರೀತಿಯಲ್ಲಿ ಹುಮ್ಮಸ್ಸು ಉತ್ಸಾಹ ಒಂದು ನಿರೀಕ್ಷೆ ಇದೆ ಅಧಿಕಾರಕ್ಕೆ ಅದಕ್ಕೆ ಜನ ಮಾತು ಕೇಳ್ತಾರೆ ಬಿಜೆಪಿ ನಲ್ಲಿ ಯಾರು ಕೇಳ್ತಾ ಇದಾರೆ ಮಾತು ಮಾತೇ ಕೇಳ್ತಾ ಇಲ್ವೇ ಮುಂದಿನ ಒಂದು ವರದಿ ಚುನಾವಣಾ ಸಮಯದಲ್ಲಿ ರಾಜ್ಯ ಬಿಜೆಪಿಗೆ ಮಾಡಾಳ್ ಬಿಸಿತುಪ್ಪ ಇನ್ನ ಪಕ್ಷದ ಸದಸ್ಯತ್ವದಿಂದಲೇ ಕಿತ್ತಾಕಿ ಅಂತಾರಲ್ಲ ಅಷ್ಟು ಸುಲಭನ ಇದು ಅಂತ ನಾ ಕೇಳ್ತಿರೋದು ಅವ್ರು ಬರೋದು ಲಿಂಗಾಯತ ಸಮುದಾಯದಿಂದ ಯಾರ ಗುಂಪಿನಲ್ಲಿ ಅವ್ರು ಗುರುತಿಸ್ಕೊಂಡಿದ್ರು ಸ್ಥಳೀಯವಾಗಿ ಅವರ ಪ್ರಭಾವ ಪ್ರಾಬಲ್ಯ ಎಂಥದ್ದು ಅವರಿಂದ ಪಕ್ಷಕ್ಕೆ ಯಾವ್ಯಾವ ರೀತಿಯ ಸಹಾಯ ಆಗಿದೆ ಇದಕ್ಕೂ ಮುಂಚೆ ಇವತ್ತು ಆಗ್ತಿರೋಂಥ ನಷ್ಟಕ್ಕೆ ಅದನ್ನು ಹೋಲಿಸಿ ನೋಡೋದಾದರೆ ಹೇಗೆ ನೋಡೋದು ಹೈಕಮಾಂಡ್ ಏನೋ ಹೇಳುತ್ತೆ ಕಿತಾಕ್ಬಿಡಿ ಪ್ರಾಥಮಿಕ ಸದಸ್ಯತ್ವದಿಂದಲೇ ತೆಗೆದುಬಿಡಿ ಅಂತ ತೆಗೆದುಬಿಟ್ರೆ ಸ್ಥಳೀಯವಾಗಿ ಸಮುದಾಯಕ್ಕೆ ಕೊಡ್ತಿರೋಂಥ ಸಂದೇಶ ಎಂಥದ್ದು ಒಂದು ಅವರ ಬೆಂಬಲಿಗರಿದಾರಲ್ಲ ಚನ್ನಗಿರಿ ದಾವಣಗೆರೆಯಲ್ಲಿ ಅವ್ರ ಬೆಂಬಲಿಗರು ಅವ್ರ ಬೆಂಬಲಿಗರಿಗೆ ಏನು ಸಂದೇಶ ಕೊಡ್ತಿದ್ದೀರಿ ಸಾರ್ವತ್ರಿಕ ರೂಪದಲ್ಲಿ ನೋಡೋದಾದರೆ ಕಾರ್ಯಕರ್ತರಿಗೆ ಏನು ಸಂದೇಶ ಹೋಗುತ್ತೆ ನೀವು ಕಷ್ಟದಲ್ಲಿ ಸಿಕ್ಕಾಕೊಂಡ್ರೆ ನಿಮ್ಮ ನಿಮ್ಮ ಹಿಂದೆ ಪಕ್ಷ ನಿಲ್ಲೋದಿಲ್ಲ ಅಂತ ಆಮ್ ವೆರಿ ಸಾರಿ ಇದು ಕಷ್ಟ ಅಲ್ಲ ಇದು ಈ ಪ್ರಕರಣ ಕಷ್ಟವಾಗಿ ಅಥವಾ ಒಂದು ಸವಾಲಾಗಿ ನೋಡಿದ್ರೆ ಅದು ನಮ್ಮ ತಪ್ಪಾಗ್ತದೆ ಇದು ಭ್ರಷ್ಟಾಚಾರದ ಪ್ರಕರಣ ಲೋಕಾಯುಕ್ತ ಕಾರ್ಯಾಚರಣೆಯ ಪ್ರಕರಣ ಅಂಥ ಪ್ರಕರಣದಲ್ಲಿ ನಾ ಕಾವುಂಗ ನಾ ಖಾನೆದು ಅನ್ನೋರು ಪಕ್ಷದಲ್ಲೇ ಒಬ್ಬರು ಆರೋಪಿ ಆಗ್ಬಿಡ್ತಾರೆ ಅಂದರೆ ಇದನ್ನು ಪಕ್ಷ ಹೇಗೆ ನಿಭಾಯಿಸಬೇಕು ಇನ್ನು ಕೆಲವೇ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಬರೋರಿದ್ದಾರೆ ದಶಪಥದ ಲೋಕಾರ್ಪಣೆ ಆಗುತ್ತೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಆ ಸಂದರ್ಭದಲ್ಲಿ ಅಲ್ಲಿವರೆಗೂ ಇದು ಹಿಂಗೆ ಎಳಿತಾನೆ ಹೋದರೆ ಮುಂದೆ ಇದು ರಾಜ್ಯ ಸರ್ಕಾರದ ಮೇಲೆ ರಾಷ್ಟ್ರೀಯ ನಾಯಕತ್ವದ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ಅನ್ನೋದು ಒಂದು ಅವ್ರ ಮುಂದೆ ಎಂತೆಂಥ ಪ್ರಶ್ನೆಯನ್ನು ತಂದಿಡುತ್ತೆ ಅನ್ನೋದು ಇನ್ನೊಂದು ಮದು ವೆರಿ ಕ್ವಿಕ್ಲಿ ಅಷ್ಟು ಈಸಿನ ಕಿದಾಕ್ ಬಿಡೋದು ಪ್ರಾಥಮಿಕ ಸದಸ್ಯದಿಂದ ತೆಗ್ದಾಕ್ ಬಿಡಿ ಅಂತಾರೆ ಈಗ ತೆಗ್ದಾಕದ್ ಮಾತ್ರಕ್ಕೆ ಅದ್ರ ಆಪಾದನೆ ಆರೋಪಗಳಿಗೆ ಅವಕಾಶ ಇಲ್ಲ ಅಂತಲ್ಲ ಈ ನೋಡಿ ಕೇಜ್ರಿವಾಲ್ ಕೂಡ ಇಬ್ರು ಏನು ಸಚಿವರು ರಾಜೀನಾಮೆ ತಗೊಂಡಿದ್ದಾರೆ ಹಾಗಂತ ಬಿಜೆಪಿ ಇವತ್ತು ಡೆಲ್ಲಿ ಹೆಡ್ ಕ್ವಾರ್ಟರ್ ಅಲ್ಲಿ ಪ್ರೆಸ್ ಮೀಟ್ ಗಳನ್ನ ಮಾಡೋದು ನಿಲ್ಸಿಲ್ಲ ಸೊ ಇಟ್ ಈಸ್ ಸೇಮ್ ಇಯರ್ ಆಲ್ಸೋ ಏನಂದರೆ ಈಗ ಕೇಜ್ರಿವಾಲ್ ಕೂಡ ಬಂದು ಅದನ್ನೇ ಹೇಳ್ತಾರೆ ನೀವು ನಮ್ಗೆ ಹತ್ತು ಸಾವಿರ ಸಿಕ್ಕಿದ್ದಕ್ಕೆ ಇಷ್ಟೆಲ್ಲ ಹಂಗಾಮ ಮಾಡಿದ್ರಿ ನಿಮ್ಮ ಶಾಸಕರ ಮನೆಯಲ್ಲಿ ನಿಮ್ಮ ಶಾಸಕರ ಮಗನ ಮನೆಯಲ್ಲಿ ಎಂಟು ಕೋಟಿ ಸಿಕ್ಕಿದೆ ಸೊ ಡಬಲ್ ಎಂಜಿನ್ ಅಂತ ಹೇಳ್ತೀರಾ ಡಬಲ್ ಭ್ರಷ್ಟಾಚಾರ ನಿಮ್ಮದು ಡಬಲ್ ಭ್ರಷ್ಟಾಚಾರ ಕೂಡ ಡಬಲ್ ಆಗಿದೆ ಅಂತ ಸೊ ಎಚ್ ಡಿ ಕೆ ಮತ್ತು ಕಾಂಗ್ರೆಸ್ ಅವರು ಕೂಡ ಎ ಟಿ ಎಮ್ ಅಂತ ನಮ್ಮನ್ನು ಹೇಳ್ತೀರಾ ಏನಿಸ್ತಿರೋದು ಯಾರಪ್ಪ ಅಂತ ಕೇಳ್ತಾ ಇದ್ದಾರೆ ಸೊ ಇದು ಅಷ್ಟಕ್ಕೇ ಅಲ್ಲ ಪರ್ಸೆಪ್ಷನ್ ಅಂತೂ ಬಿಲ್ಡ್ ಆಗಿದೆ ಕ್ವಿಕ್ಲಿ ಹೇಳೋದಾದರೆ ಏನು ಕೊಲೆ ಆದ ಮಾತ್ರಕ್ಕೆ ಏನು ಅಕಸ್ಮಾತ್ ಆಗಿ ಮಾಡಿಬಿಟ್ಟೆ ಅಂತೇಳ್ಬಿಟ್ರೆ ಏನೂ ಅದು ಆಗಲ್ಲ ಆಗಿದೆ ಅಂದರೆ ಆಗಿದೆ ಅದು ಭ್ರಷ್ಟಾಚಾರ ಯಾವ ಒಂದು ವಿಷಯವನ್ನ ಪ್ರಚಾರ ವಸ್ತುವನ್ನಾಗಿ ಮಾಡಿತ್ತು ಬಿಜೆಪಿ ಆ ಒಂದು ರಾಷ್ಟ್ರೀಯ ನಾಯಕರಿಗೆ ಆ ಒಂದು ಪಕ್ಷಕ್ಕೆ ಇವತ್ತು ಕರ್ನಾಟಕದಲ್ಲಿ ಅತಿ ದೊಡ್ಡ ಬಹುಮಾನ ಮುಜುಗರ ಅಂತೂ ಆಗುತ್ತೆ ವೆರಿ ಕ್ವಿಕ್ಲಿ ಇವರು ಎಷ್ಟು ದಿನ ಎಳಿತಾರೆ ಅಷ್ಟೇ ಡ್ಯಾಮೇಜ್ ಇದೆ ಪ್ಲೀಸ್ ಆಕ್ಚುಲಿ ಬಿಟ್ಟಷ್ಟು ಕೂಡ ಕಾಂಗ್ರೆಸ್ಗೆ ಅಡ್ವಾಂಟೇಜ್ ಆಗ್ತಾ ಹೋಗುತ್ತೆ ಉಚ್ಚಾಟನೆ ಮಾಡಲಿ ಅಥವಾ ಅಮಾನತ್ತು ಮಾಡದೆ ಹೋಗಲಿ ಇದೇನು ಬ್ರಹ್ಮಾಸ್ತ್ರ ಆಗುತ್ತೆ ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ಗೆ ಇಲ್ಲಿ ಯಾಕೆ ಇಷ್ಟೊಂದು ತಡವಾಗಿ ಇವರು ಡಿಲೇ ಮಾಡ್ತಾ ಹೋಗ್ತಾ ಇದ್ದಾರೆ ಅಂದ್ರೆ ನನಗೆ ಅನ್ಸೋದು ಮಧ್ಯ ಕರ್ನಾಟಕ ಭಾಗದಲ್ಲಿ ಸಾದರ ಲಿಂಗಾಯತ ಅನ್ನುವಂಥ ಸಮುದಾಯ ದೊಡ್ಡ ಪ್ರಮಾಣದಲ್ಲಿದೆ ಅಲ್ಲಿ ಸಾಕಷ್ಟು ಕ್ಷೇತ್ರಗಳ ಮೇಲೆ ಪ್ರಭಾವನ್ನ ಬೀರುವಂಥದ್ದು ಅಕಸ್ಮಾತ್ ಟಚ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗಾದರೂ ಎಫೆಕ್ಟಿವ್ ಆಗಿಬಿಟ್ರೆ ಅಲ್ಲಿ ಹೆಚ್ಚು ಕಮ್ಮಿ ಗೆಲ್ಲುವಂಥ ಎಲ್ಲ ಕ್ಷೇತ್ರಗಳು ಐದರಿಂದ ಹತ್ತು ಸಾವಿರ ಮತಗಳ ಅಂತರದಲ್ಲೇ ಇಲ್ಲಿ ಸ್ವಲ್ಪ ಮಟ್ಟಿಗೆ ಮಾಡಾಳ ವಿರೂಪಾಕ್ಷಪ್ಪ ಅವರನ್ನ ಸ್ವಲ್ಪನೂ ಕೂಡ ಇವರು ಗಣನೆಗೆ ತೆಗೆದುಕೊಳ್ಳದಲ್ಲೇ ಉಚ್ಚಾಟನೆ ಮಾಡ್ಬಿಟ್ರಲ್ಲ ಅಂತ ಒಂದ್ಸಲಿ ಮನಸ್ಸಿಗೆ ಹೋಗ್ಬಿಟ್ರೆ ಸಾಕಷ್ಟು ಕ್ಷೇತ್ರಗಳಲ್ಲಿ ವ್ಯತ್ಯಾಸ ಆಗ್ಬಿಡುತ್ತೆ ಅದೊಂದು ರೀಸನ್ ಇರಬಹುದು ಅಂತ ಅನ್ಸುತ್ತೆ ನನಗೆ ರೈಟ್ ಅಲ್ಲ ರೀಸನ್ ಹುಡುಕ್ತಾ ಹೋದ್ರೆ ನೂರು ಸಿಗಬಹುದು ಬಟ್ ಸದ್ಯಕ್ಕೆ ಸರ್ಕಾರದ ಮುಂದೆ ಇರೋದು ಒಂದೇ ರೀಸನ್ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಆಡೋ ಮಾತುಗಳು ಅವರು ಏನನ್ನ ಜನರ ಮುಂದೆ ಅವರು ಘೋಷಣೆಗಳಾಗಿ ಮಾಡ್ತಾರೆ ಅದನ್ನ ಅವರ ಪಕ್ಷಕ್ಕೂ ಅದು ಅನ್ವಯ ಆಗುತ್ತೆ ಮತ್ತೆ ಅವ್ರ ಪಕ್ಷದವರು ಕೂಡ ಅದನ್ನ ಅನುಸರಿಸ್ತಾರೆ ಅನ್ನೋ ರೀತಿನಲ್ಲಿ ಕ್ರಮಗಳು ತಗೋಬೇಕಾಗಿದೆ ರಾಜ್ಯ ಸರ್ಕಾರ ಈಗ ಇವ್ರು ಎಷ್ಟು ದಿನ ತಲೆಮರೆಸ್ಕೊಂಡಿರ್ತಾರೆ ಅಷ್ಟೇ ಪ್ರಶ್ನೆಗಳು ಹೆಚ್ಚಾಗ್ತಾ ಹೋಗುತ್ತೆ ಸರ್ಕಾರದ ಮುಂದೆ ಇವರು ಎಷ್ಟು ದಿನ ಅರೆಸ್ಟ್ ಆಗೋದಿಲ್ಲ ಅಲ್ಲಿವರೆಗೂ ಕಾಂಗ್ರೆಸ್ ಇದರ ಸಂಪೂರ್ಣ ಕಾಂಗ್ರೆಸ್ ಮಾತ್ರ ಅಲ್ಲ ಜೆ ಡಿ ಎಸ್ ಕೂಡ ಇದರ ಸಂಪೂರ್ಣ ರಾಜಕೀಯ ಲಾಭ ಪಡ್ಕೊಳ್ಳೋದಿಕ್ಕೆ ಒಂದು ಅವಕಾಶವನ್ನ ಈ ಸರ್ಕಾರವೇ ಕೊಟ್ಟಂತೆ ಆಗುತ್ತೆ ಇದಾಗಿತ್ತು ಇವತ್ತಿನ ಚುನಾವಣಾ ಚದುರಂಗ ಥ್ಯಾಂಕ್ ಯು ಪೃಥ್ವಿ ಥ್ಯಾಂಕ್ ಯು ಮಧು ನಿಮ್ಮ ಸಮಯಕ್ಕಾಗಿ ನೀವು ನೋಡ್ತೀರಿ ನ್ಯೂಸ್ ಏಯ್ಟೀನ್ ಜಾಲನ ಮಧು ಬಲಾನಿ ಮಧು